ವೀಕ್ಷಕರೇ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ನೆರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೆಟ್ಟದನ್ನು ಮಾಡಬೇಕೆಂದವನಿಗೆ ಅವಕಾಶದ ಕೊರತೆ ಇರದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಶುಭ ಸಮಯದಲ್ಲಿ ಶುಭವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು ಬನ್ನಿ ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳ ನಿನ್ನೆಯ ಸಂಚಿಕೆಯಲ್ಲಿ ರೇವತಿ ನಕ್ಷತ್ರದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ ಆದರೆ ವಿಚಾರ ಅದು ಪೂರ್ಣ ಆಗಲಿಲ್ಲ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ಮಾನವ ಮನುಷ್ಯರು ಅಂತ ಬಂದಾಗ ಒಂದು ಪುಣ್ಯಸ್ಥಳಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋದ್ರೆ ಮೋಕ್ಷ ಸಿಗುತ್ತೆ ಪಾಪಗಳು ಕಳಿಯುತ್ತೆ ಅಂತಕ್ಕಂಥ ವಿಚಾರ ಇರುತ್ತೆ ಗುರುಗಳೇ ಹಾಗಿದ್ಮೇಲೆ ಮಾನವನಿಗೆ ನಿಜವಾದಂತ ಪುಣ್ಯಕ್ಷೇತ್ರ ಅಂದ್ರೆ ಯಾವುದು ಗುರುಗಳೇ ಹರಿ ಶ್ರೀ ಗುರ್ಭ್ಯೋ ನಮಃ ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ನಿನ್ನೆ ಕೂಡ ಹೇಳಿದ್ದೆ ಕರೆ ಮಾಡತಕ್ಕಂತವರಿಗೆ ರೇವತಿ ನಕ್ಷತ್ರದಲ್ಲಿ ಇರುವಂತಹ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಯ ಕುಟುಂಬದವರು ಕರೆಯನ್ನ ಮಾಡುವುದಕ್ಕೆ ಪ್ರಥಮ ಅವಕಾಶ ಜಾಸ್ತಿ ಇರತ್ತೆ ಹಾಗಿದ್ದ ಮೇಲೆ ಪ್ರಯತ್ನವನ್ನ ಮಾಡಬಹುದು ಯಾಕೆಂದ್ರೆ ಯಾವುದೇ ಒಂದು ನಕ್ಷತ್ರ ಇದೊಂದೇ ಅಲ್ಲ ಯಾವುದೇ ಒಂದು ನಕ್ಷತ್ರದಲ್ಲಿ ಅದರ ಅರ್ಥ ತಿಳ್ಕೊಳ್ಳಿ ಅಂತ ನಾವು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀವಿ ಹೌದು ಹೌದಲ್ಲ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ ಹಾಗೆ ಈ ಒಂದು ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ರೇವತಿ ಈ ರೇವತಿ ನಕ್ಷತ್ರಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಯಾರು ಹೇಳುವವರು ಕೇಳೋರಲ್ಲ ಹೇಳುವವರು ರೇವತಿ ನಕ್ಷತ್ರವನ್ನು ಎಷ್ಟು ಗುರುತಿಸಿದ್ದಾರೆ ಎಷ್ಟು ತಿಳಿದಿದ್ದಾರೆ ಎಷ್ಟು ಹೇಳ್ತಾ ಇದಾರೆ ಸಾಧ್ಯನಾ ಇಲ್ವೇ ಇಲ್ಲ ಝೀರೋ ಅಂತ ಹೇಳೋಕ್ಕೂ ಬೇಜಾರಾಗತ್ತೆ ನಕ್ಷತ್ರದ ಮೂಲಾರ್ಥಗಳನ್ನು ಹೇಳ್ತಕ್ಕಂಥವರು ಇಲ್ಲ ಅನ್ನೋ ಒಂದು ಕೊರತೆಯಲ್ಲಿ ನಾವು ಝೀರೋ ಪರ್ಸೆಂಟಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಥವಾ ಇಲ್ಲ ನಾವು ಹೇಳ್ತೀವಿ ಹೇಳಿದ್ದೀವಿ ಹೇಳ್ತಾ ಇದ್ದೀವಿ ಅನ್ನೋರು ಇದ್ದರೆ ಅವರಿಗೆ ಕೂರಿಸಿ ಒಂದು ಚೇರ್ ಹಾಕಿಸಿ ಒಂದು ಕಾರ್ಯಕ್ರಮ ಮಾಡಿಸೋಣ ಅಂತ ನನ್ನ ಆಸೆ ಯಾಕೆಂದ್ರೆ ನಾವು ಹೇಳಿದೀವಪ್ಪ ಹೇಳ್ತಾ ಇದೀವಪ್ಪ ನಮ್ಗೆ ಗೊತ್ತಿದೀಯಪ್ಪ ನಾನು ತಿಳಿದಿದೀಯಪ್ಪ ಅಂತ ಹೇಳಬೇಕಲ್ವಾ ಹೇಳೋದಲ್ಲ ಅದರ ಮೂಲ ತಿಳಿದಿರ್ಬೇಕು ಅಷ್ಟೇ ವಿಚಾರ ಅಷ್ಟೇ ಹಾಗಂತ ನಾನು ಚಾಲೆಂಜ್ ಮಾಡಿ ಕರಿಬೇಕು ಅಂತ ಪ್ರಶ್ನೆ ಅಲ್ಲ ವಿಚಾರ ಜಾಸ್ತಿ ಆಗ್ಬೇಕು ವಿಚಾರ ಸಾಕಷ್ಟು ಜನಕ್ಕೆ ತಲುಪಬೇಕು ಹೌದು ಅಲ್ವಾ ಹಾಗೆ ಒಬ್ಬರಿಗೆ ಒಬ್ಬರಿಗೆ ಇನ್ನೊಬ್ರು ಸೇರಿದಾಗ ಅದರ ವಾದ ವಿವಾದ ಅಲ್ಲ ಅದ್ರ ಅರ್ಥಗಳನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದಾಗ ವೀಕ್ಷಕರಿಗೆ ಅಂದ್ರೆ ಜನಗಳಿಗೆ ಮಹಾಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಅದು ಬಿಟ್ಟು ಬೇರೆ ಅರ್ಥ ದಯವಿಟ್ಟು ಯಾರು ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಪ್ರಪಂಚದಲ್ಲಿ ಕಲ್ತಿರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇರಬಹುದೇನೋ ಆದರೆ ಮುಖ್ಯವಾಗಿ ನಾವು ಏನನ್ನ ಹೇಳ್ಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥವ್ರು ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಕೊರತೆಗೋಸ್ಕರ ಇಷ್ಟೆಲ್ಲ ನಾನು ಹೇಳಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಯತ್ನ ಮಾಡೋಣ ಇನ್ನೂ ಪ್ರಯತ್ನದಲ್ಲಿರೋಣ ಅಂತ ಅನ್ಕೋತಾನೇ ಇದ್ದೀನಿ ನೋಡೋಣ ಯಾವತ್ತೂ ಎಷ್ಟು ಜನ ಸಿಗ್ತಾರೆ ಎಷ್ಟು ಜನ ಹೇಳ್ತಾರೆ ಇಲ್ಲ ನಮಗೂ ಗೊತ್ತಿದೆ ನಾವು ಹೇಳಬಲ್ಲೋ ಅಂತಕ್ಕಂಥ ಅವರಿದ್ದರೆ ಅವರಿಗೆ ನಾವು ಸನ್ಮಾನದ ಮೂಲಕ ಗೌರವಾನ್ವಿತವಾದ ಪೂರ್ವಕವಾಗಿ ನಾವು ಬರ್ಮಾಡೋಕ್ಕೆ ಸದಾ ರೆಡಿ ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ರೇವತಿ ನಕ್ಷತ್ರದವರು ದಯವಿಟ್ಟು ಯಾರೇ ಇದ್ದರೂ ಕರೆ ಮಾಡೋದಕ್ಕೆ ಪ್ರಥಮಾದ್ಯತೆ ಅಂತ ನಿಮಗೆ ಕರೆ ಕೊಡೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಕೊಡ್ಲಿ ಅಂತ ಕೂಡ ಅವ್ರಿಗೂ ನಿಮ್ಮ ಮೂಲಕವಾಗಿ ಒಂದು ವಿಚಾರವನ್ನು ಮುಟ್ಟಿಸ್ತಾ ಇವತ್ತು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡತಕ್ಕಂಥ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮರಗಳನ್ನು ಅರ್ಪಣೆಯನ್ನ ಮಾಡಿ ವಿಚಾರವನ್ನ ಮುಂದುವರೆಸೋಣ ನಿಮ್ಮ ಹೆಸರು ಲಕ್ಷ್ಮೀ ಮೇಡಮ್ ಯಾರ ಬಗ್ಗೆ ತಿಳ್ಕೋಬೇಕಿತ್ತು

ಮದ್ವೆ ಹತ್ತೊಂಬತ್ತು ವರ್ಷ ಆಯ್ತು ಒಬ್ಬ ಒಂದು ಸಾಧನೆ ಮಾಡಿದೀನಿ ಅಂತೀರಾ ಒಂದು ಸಾಧನೆ ಮಾಡಿದೀನಿ ಅಂತೀರಾ ಅಥವಾ ಅಯ್ಯೋ ಏನ್ ಸಾಧನೆ ಒಬ್ಬ ಅದ್ಭುತವಾದ ವಿಷಯ ಯಾವ್ದ್ರಲ್ಲಿ ಆರೋಗ್ಯದಲ್ಲ ಮಕ್ಕಳಲ್ಲ ಗಂಡನಲ್ಲ ಕುಟುಂಬದಲ್ಲ ಯಾವ್ದ್ರಲ್ಲಿ ಸಾಧನೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ ಅನ್ಕೊಂಡಿದ್ವಿ ಯಾಕೆ ಪ್ರಶ್ನೆ ಯಾಕಲ್ಲಿ ಒಳ್ಳೆ ಕಥೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇ ಈಗ ಏನ್ ಕೇಳ್ಬೇಕು ಅಂತ ಪ್ರಯತ್ನದಲ್ಲಿದ್ದೀರಾ ನಮ್ಮ ಮನೆಯವರ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಂತ ಮಾಡ್ತಾರೆ ಯಜಮಾನ್ರು ಯಜಮಾನ್ರು ಕೆಲ್ಸ ಮಾಡ್ತಿದ್ರು ಈಗ ಎರಡು ವರ್ಷದಿಂದ ಕೆಲ್ಸ ಇಲ್ಲ ಮನೇಲಿ ಇದ್ದಾರೆ ಎಷ್ಟು ವಯಸ್ಸು ಏಟ್ ಅವ್ರ ಹೆಸರೇನು ರಘುನಂದನ್ ರಘುನಂದನ್ ತುಂಬಾ ತುಂಬಾ ಚೆನ್ನಾಗಿದೆ ಹೆಸರು ಹಾಗೆ ನಿಮ್ಮ ಹೆಸರು ಕೂಡ ಲಕ್ಷ್ಮಿ ಅಂತ ಇಟ್ಕೊಂಡಿದ್ದೀರಾ ನನ್ನ ಹೆಸರು ಫುಲ್ಲು ಆನಂದ ಲಕ್ಷ್ಮಿ ಫುಲ್ಲು ಏನ್ ನಕ್ಷತ್ರ ನಂದ ಆಶ್ಲೇಷ ನಕ್ಷತ್ರ ಓಕೆ ಯಾವಾರ ಮದುವೆ ಆಗಿದ್ದು ನಾವು ಸೋಮವಾರ ಗುರುಗಳು ಓಕೆ ನೀವು ಹುಟ್ಟಿದಮ್ಮ ನಾನು ಹುಟ್ಟಿದ ಗುರುವಾರ ಓಕೆ ನಿಮ್ಮ ಅತ್ತೆ ಮಾವ ಇಬ್ರು ಎಲ್ಲಿದ್ದಾರೆ ಅತ್ತೆ ಮಾವ ಇವಾಗ ನಮ್ಮ ನಾದ್ನಿ ಜೊತೆಲಿ ಇದ್ದಾರೆ ನಿಮ್ಮ ನಾದ್ನಿ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅವ್ರ ಮದ್ವೆಗಿನ್ನು ನನ್ಗೂ ನನ್ ಮದ್ವೆಗ ಅವ್ರ ಮದ್ವೆಗ ಆರ್ ತಿಂಗಳು ವ್ಯತ್ಯಾಸ ಆಯ್ತು ಅವ್ರ ಯಜಮಾನ್ ಹತ್ತೊಂಬತ್ತು ವರ್ಷ ಅವ್ರದ್ದು ಅವ್ರ ಯಜಮಾನ್ರು ಅವ್ರ ಯಜಮಾನ್ರು ಅವ್ರ ಜೊತೆ ಅವ್ರ ಜೊತೆನೆ ಇದಾರೆ ಏನ್ ಮಾಡ್ತಾರೆ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಐಟಿಲ್ ಕೆಲಸ ಮಾಡ್ತಾರೆ ಓಕೆ ನಿಮ್ಮ ನಾದ್ನಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇದ್ದಾರೆ ಅನ್ಸತ್ತಾ ದಾಂಪತ್ಯದಲ್ಲಿ ವಿಚಾರದಲ್ಲಾಗ್ಲಿ ಆರೋಗ್ಯದ ವಿಷಯದಲ್ಲಾಗ್ಲಿ ಅನ್ಸತ್ತಾ ಆರೋಗ್ಯದಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಅನ್ಕೊತೀನಿ ಆದ್ರೆ ಆರಾಮಾಗಿದ್ದಾರೆ ಚೆನ್ನಾಗಿದಾರೆ ಅಂದ್ರೆ ದುಡ್ಡಲ್ಲಿ ಶ್ರೀಮಂತಿಯಲ್ಲಿ ದುಡ್ಡಲ್ಲಿ ಚೆನ್ನಾಗಿದ್ದಾರೆ ಹಾ ಆ ಎಲ್ಲಾ ಸಪೋರ್ಟ್ ಆರಾಮಾಗಿದ್ದಾರೆ ಜನ ಅವ್ರಿಗೆ ಎರಡು ಒಂದ್ ಗಂಡ್ ಒಂದ್ ಹೆಣ್ಣು ಒಂದ್ ಗಂಡು ಗಂಡು ಮಗುವು ವಯಸ್ಸು ಎಷ್ಟು ಗಂಡು ಮಗುಗೆ ಇವಾಗ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದೇನೆ ಗುರುಗಳ ಏನ್ ಅವನ ಹೆಸರು ಅಮಿತ್ ಅಮಿತ್ ಸಣ್ಣ ಇದಾನ ದಪ್ಪ ಇದಾನ ಇದಾನೆ ಅವನಿಗೆ ಊಟ ಮಾಡುವಂತದ್ದು ಊಟ ಮಾಡಿಸ್ತಕ್ಕಂತದ್ದು ತುಂಬಾನೇ ಖುಷಿಯಾಗಿ ಊಟ ಮಾಡ್ತಾನೆ ಅಂತ ಅನ್ಸತ್ತಾ ಅಂದ್ರೆ ಅವರು ಅವ್ರ ಅಷ್ಟೊಂದು ಆರೋಗ್ಯದ ಬಗ್ಗೆ ಎಲ್ಲ ಅಷ್ಟೊಂದು ನಮ್ಮ ಹತ್ರ ಮಾತಾಡಲ್ಲ ಅಲ್ಲಪ್ಪ ನೋಡಕ್ಕೆ ಅಟ್ಲೀಸ್ಟ್ ಆ ಮಗು ಆ ವಯಸ್ಸಕ್ಕೆ ತಕ್ಕಂತೆ ಮಗು ಇದೆಯಾ ಹೋಗ್ಲಿ ಹಾ ಓಡಾಡ್ಕೊಂಚ ಚೆನ್ನಾಗಿದಾನೆ ಅಯ್ಯೋ ದೇವರೇ ಓಡಾಡೋರು ಚೆನ್ನಾಗಿದಾನೆ ಅಂತಾನ ಹಂಗಲ್ಲಾ ಓಡಾಡ್ಕೊಂಡು ಚೆನ್ನಾಗ್ ಆಟಾಡಿಕೊಂಡು ಸಣ್ಣ ಇರೋಕ್ ಕಾರಣ ದಪ್ಪ ಇರಕ್ಕೊಂದ್ ಕಾರಣ ಗೊತ್ತಾಗುತ್ತ ಹೋಗ್ಲಿ ನಿಮ್ಗೆ ಅತಿ ಸಣ್ಣ ಅತಿ ದಪ್ಪ ಇದಕ್ಕೊಂದ್ ಕಾರಣ ಇದಾನೆ ಗೊತ್ತಾಗತ್ತಾ ಸಣ್ಣ ಇದಾನೆ ಮತ್ತ ಹೇಳ್ತಾ ಇದ್ರೆ ಚೆನ್ನಾಗಿ ಓಡಾಡ್ಕೊಂಡಿದಾನೆ ಅಂದ್ರೆ ಏನ್ ಹೇಳ್ಲಿ ನಾನು ಯಾಕೆ ಅಡ್ರೆಸ್ ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಅತ್ತೆ ಮಾವ ಎಷ್ಟು ಮಟ್ಟಕ್ಕೆ ಮಕ್ಕಳ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತಕ್ಕಂತ ಅರಿವೇ ಇಲ್ಲದಂತಹ ಕುಟುಂಬ ನಿಮ್ಮದು ಹಣ ಮಾಡೋದಷ್ಟೇ ಸಂಪಾದನೆ ಮಾಡೋದಷ್ಟೇ ಅಂತ ತಿಳ್ಕೊಂಡಿರ್ತಕ್ಕಂತ ಒಂದು ಕುಟುಂಬ ಅಂತ ಹೇಳತ್ತೆ ಯಾರು ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಾರೆ ಅವರ ಜೀವನದಲ್ಲಿ ಮನಸ್ಸು ಯಾವ ಕಾರಣಕ್ಕೂ ಜೀವನ ಪರ್ಯಂತ ಯಾವ್ದ್ರಲ್ಲೂ ತೃಪ್ತಿ ಇರಲ್ಲ ಸಂಪಾದನೆಲ್ಲ ತೃಪ್ತಿಯಾಗಿರೋ ವಿಷಯದಲ್ಲಿ ಆಗಲಿ ಸಮೀ ಸರಿ ಊಟ ಮಾಡೋ ವಿಷಯದಲ್ಲಿ ಆಗಲಿ ಹೇಳಿದ್ದನ್ನ ಮಾಡಕ್ಕಾಗ್ಲಿ ಮಾಡ್ಲಿಕ್ಕಾಗಲ್ಲ ಅನುಭವಸಕ್ ಆಗಲ್ಲ ಏನ್ ಸುಖ ಅನುಭವಿಸಕ್ಕಾಗಲ್ಲ ಛಿದ್ರವಾದ ಜೀವನ ಅಂತ ಹೇಳಿ ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲಕೊಳ್ಳದೆ ಮದುವೆ ಮಾಡ್ಕೊಂಡಿರ್ತಕ್ಕಂತಹ ನೀನು ಈ ನಿಮ್ಮಿಬ್ಬರನ್ನ ಮದ್ವೆ ಮಾಡಿಸಿರ್ತಕ್ಕಂತಹ ತಂದೆ ತಾಯಿಗಳು ಇವರೆಲ್ಲರನ್ನು ಒಟ್ಟಿಗೆ ಸೇರಿ ಆಶೀರ್ವಾದ ಮಾಡಿ ಮಂತ್ರ ಪ್ರವಚನವನ್ನ ಮಾಡಿ ಮದುವೆ ಮಾಡಿಸಿದಂತಹ ಪುಣ್ಯಾತ್ಮರು ಏನೇಣ್ಣ ಇವ್ರಿಗೆ ಹೇಳಿ ಚೆನ್ನಾಗಿದೆ ಅಂತ ಮದುವೆ ಮಾಡಿಸಾಯ್ತು ನೀನು ಕೂಡ ಒಪ್ಕೊಂಡೆ ಅಮ್ಮ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ಅಂತ ಸರಿ ಒಳ್ಳೆಯದೆ ಈಗ ಆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ನಿಂಗೆ ಯೋಚನೆ ಮಾಡಿದ್ರೆ ಎಷ್ಟು ಬೇಜಾರಾಗತ್ತೆ ನಿಂಗೆ ಆಗತ್ತಾ ಇಲ್ಲಮ್ಮ ಹಲೋ ಅಲ್ವಾ ಈಗ ನಾನೇನು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ನನ್ ಗಂಡನು ಏನು ತಪ್ಪು ಮಾಡಿಲ್ಲ ನಾವ್ ಯಾಕೆ ಈ ತರ ಅನುಭವಿಸಬೇಕು ಅಂತ ನಿಮ್ ಮನ್ಸು ನೋವು ಆಗ್ತಾ ಇದೆಯಾ ಇಲ್ವಾ ತಾಯಿ ಈ ಕ್ವಶನ್ ಉತ್ತರ ಯಾವಾಗಮ್ಮ ಹತ್ತೊಂಬತ್ತು ವರ್ಷ ಆಗಿದೆ ಮದ್ವೆ ಆಗಿ ಸ್ವಲ್ಪ ಯೋಚನೆ ಮಾಡು ಅರೆ ನಮ್ ದೇಶದಲ್ಲಿ ಇಷ್ಟೊಂದು ದಡ್ರಾ ಮದ್ವೆ ಮಾಡಿಸೋರ್ ದಡ್ರ ಮಾಡ್ಕೊಂಡೋರ್ ದಡ್ರಾ ಅಪ್ಪ ಅಮ್ಮ ದಡ್ರ ಯಾರ್ಗೆ ಅಂತ ಹೇಳ್ತೀಯಮ್ಮ ಯಾರು ಕೊಡ್ಬೋದಮ್ಮ ಇದನ್ನ ಆಪ್ಷನ್ ಅಲ್ಲ ಒ ಅಷ್ಟೇ ಎಂಡ್ ಆ ಲೈಂತಿಲ್ಲಾ ತಿಳ್ಕೆಲ್ಲ ತಿಳ್ಕೊಳಕ್ ಆಗೋದೇ ಇಲ್ಲ ಯಾಕೆ ಅಂದ್ರೆ ಜನ್ಮದಾತಾನೇ ಇಲ್ಲ ನಿಮ್ಮ ಮಾವ ಇದ್ದಿದ್ದರೆ ಇದಕ್ಕೆ ಪ್ರಾಯಶ್ಚಿತ್ತ ನಿಮ್ಮ ಮಾವ ಇಲ್ಲದ ಕಾರಣ ನಿಮ್ಮ ಮಾವ ಇದ್ರ ಬಗ್ಗೆ ತಿಳ್ಕೊಳಕ್ ಇದಾರಾ ಫಸ್ಟ್ ಹೇಳಿದ್ದು ಅದನ್ನೇ ನಾನು ಹೇಳಿದ್ದು ನಿಮ್ ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇವ್ರು ಯಾವ್ದನ್ನು ನಂಬುವಂತವರಾಗ್ಲಿ ಮಾಡಿರುವಂತವರಾಗ್ಲಿ ಕೇಳುವಂತವರಾಗ್ಲಿ ಯಾವ್ದು ಮಾಡದೇ ಇರುವ ಒಂದು ಕುಟುಂಬ ಅದಕ್ಕೆ ಇವ್ರ ಪಾಪ ಛಿದ್ರವಾದ ಜೀವನವನ್ನ ಅನುಭವಿಸ್ತಾ ಇದೆ ಯಾರು ನಿಮ್ಮ ಯಜಮಾನರು ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು ನಿಮ್ಮ ನಾದ್ನಿ ಮಗ ಯಾನ್ ಸಣ್ಣಾಗಿದ್ದಾನೆ ಅಂತ ಗಮನಿಸಿ ಅನ್ನೋದೇ ಇದೇ ಉದ್ದೇಶ ಯಾಕೆ ಅಂದ್ರೆ ನಾವು ಹಿರಿಯರಿಗೋಸ್ಕರವಾಗಿ ಕೊಡಬೇಕಾದಂತಹ ನಮ್ಮ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅವರ ಜವಾಬ್ದಾರಿ ನಮಗ್ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಅವರು ಕೊಟ್ಟಿಲ್ಲ ಆ ಕಾರಣದಾಗಿ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಯಾರೇ ಆಗಲಿ ಮದುವೆ ಮಾಡಿದ್ರೆ ಮದುವೆ ಮಾಡೋಕೆ ಆಗಿದ್ರೆ ಅಥವಾ ಮದುವೆಗೆ ಮಾಡಕ್ಕೆ ರೆಡಿ ಇದ್ರೆ ದಯವಿಟ್ಟು ಕುಂಡಲಿಗಳನ್ನ ಅಮಾವಾಸ್ಯೆ ಚತುರ್ದಶಿ ಏನಾದ್ರು ಇದ್ದರೆ ಹೆಣ್ಣು ಕೊಡೋರಾಗಲಿ ಹೆಣ್ಣು ತರೋರಾಗ್ಲಿ ಸ್ವಲ್ಪ ಗಮನಿಸಿ ಈ ಕುಂಡಲಿಗಳಲ್ಲಿ ಇರ್ತಕ್ಕಂಥ ರಹಸ್ಯವನ್ನ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಘನಪಂಡಿತರುಗಳು ಈ ವಿಚಾರವನ್ನ ಯಾರ ಗಮನಕ್ಕೂ ಕೊಡಲ್ಲ ಮುಚ್ಚಾಕ್ತಾರೆ ಯಾಕೆ ಅಂದರೆ ಎಲ್ಲದಲ್ಲೂ ಮುಚ್ಚುತ್ತಾರೆ ಅಂತ ಹೇಳಿದ್ರೆ ಏನು ಕೇಳಂಗಿಲ್ಲ ಬರೀ ಗಾಣಕೋಟ ಲೆಕ್ಕ ಹಾಕಿ ಲಗ್ನ ಬರೆದು ಅರ್ಶನ ಕುಂಕುಮ ಹಚ್ಚಿ ಮದುವೆ ಮಾಡಿಸಿ ನಮೋ ನಮ ಅಂತ ಕಳಿಸ್ಬಿಡ್ತಾರೆ ಕುಂಡಲಿಯಲ್ಲಿ ಇರ್ತಕ್ಕಂತಹ ಪಂಚಾಂಗವನ್ನು ತೆಗೆದು ಹೇಳುವಂತಹ ಶಾಸ್ತ್ರ ಹೇಳುವಂತಹ ಮಹನೀಯರಿಗೆ ನಾನು ಕೇಳೋ ವಿಷಯ ಇಷ್ಟೇ ಪಂಚಾಂಗ ಐದು ಅಂಗಗಳನ್ನು ನಾವು ಗುರುತಿಸಿ ಮದುವೆ ಮಾಡಬೇಕು ಅಂತ ಇರತಕ್ಕಂಥ ಈ ಧರ್ಮ ಯಾವುದೋ ಒಂದನ್ನು ತಗೊಳ್ಳದೆ ಯೋಗ ಇಲ್ಲ ನಕ್ಷತ್ರ ಇಲ್ಲ ವಾರ ಇಲ್ಲ ತಿಥಿ ಇಲ್ಲ ಗಣಕೂಟ ಲೆಕ್ಕ ಹಾಕಿ ಮದುವೆ ಮಾಡಿಸ್ತಕ್ಕಂತಹ ಧನಪಂಡಿತರುಗಳು ನಮ್ಮ ದೇಶದೆಲ್ಲ ತುಂಬಾ ತುಂಬೋಗಿದ್ದಾರೆ ಅಂದರೆ ಏನ್ ಮಾಡೋಣ ಸ್ವಲ್ಪ ಯೋಚನೆ ಮಾಡಿ ಅರೆ ಪಂಚಾಂಗದ ಹೆಸರು ಅರ್ಥ ತಗೊಳ್ಳಿ ಪಂಚಾಂಗ ಈ ಐದು ಅಂಗಗಳಲ್ಲಿ ಒಂದಾರು ಸರಿಯಾಗಿರುತ್ತಾ ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಹತ್ತು ಪೇರ್ನ ತರಕಾಗಲ್ಲ ಪಂಚಾಂಗದ ರೀತಿಯಲ್ಲಿ ಮದುವೆ ಮಾಡಿರ್ತಕ್ಕಂತಹ ದಂಪತಿಗಳಿದ್ದಾರೆ ಅಂದರೆ ಸಾಧ್ಯನೇ ಇಲ್ಲ ಹಾಗಿದ್ದ ಮೇಲೆ ಪಂಚಾಂಗದ ಹೆಸರಿಗೆ ಎಷ್ಟು ಧಕ್ಕೆ ಕೊಡ್ತಾ ಇದ್ದೀವಿ ಧರ್ಮಕ್ಕೆ ಎಷ್ಟು ವಿರೋಧವಾಗಿದ್ದೀವಿ ದೇವರಿಗೆ ಎಷ್ಟು ನಾವು ದೂರ ತಳ್ತಾ ಇದ್ದೀವಿ ಧರ್ಮವನ್ನು ಎಷ್ಟು ಅಧೋಗತಿ ತಗೊಂಡೋಗ್ತಾ ಇದ್ದೀವಿ ಈ ಸತ್ಯವನ್ನು ತಿಳ್ಕೊಳ್ಬೇಕಾಗತ್ತೆ ನಿನ್ನ ಮೂಲಕ ತಾಯಿ ಈ ರೀತಿಯ ಅಮಾವಾಸೆ ಕುಂಡಲಿಗಳು ನಾನು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ ಪ್ರಪಂಚದ ಇತಿಹಾಸದಲ್ಲಿ ಈ ತೀತಿಗಳನ್ನು ನೋಡ್ತಕ್ಕಂಥ ಪುಂಡಿತರು ಇಲ್ಲವೇ ಇಲ್ವಾ ಅಂತ ನನಗೆ ಬೇಜಾರಾಗ್ತಾ ಇದೆ ಇದೊಂದೇ ಅಲ್ಲ ಯಾವುದೂ ನೋಡಲ್ಲ ಗಣಕೂಟ ನೋಡೋ ಮದುವೆ ಮಾಡಿ ಕಳಿಸು ಹೀಗೆ ಆದರೆ ಜೀವನದಲ್ಲಿ ಬದುಕೇನದು ಗಂಡ ಹೆಂಡತಿ ಬದುಕಲಿ ಸರಿ ಮಕ್ಕಳ ಕತೆ ಏನು ಹೀಗಾಗತ್ತೆ ದಯವಿಟ್ಟು ನೀನು ಫಸ್ಟ್ ಮಾಡಬೇಕಾದ ಕೆಲಸ ಇಷ್ಟೇ ಅದಷ್ಟು ಸುಲಭ ಬಗೆಹರಿಯೋದು ಇಲ್ಲ ನಿಮ್ಮನೇಲೆ ಅದು ಒಪ್ಪೋದೂ ಇಲ್ಲ ಮಾಡಕ್ ಇಲ್ಲ ಇದಕ್ಕೆ ಪರಿಹಾರ ಎಲ್ಲೂ ಕೇಳಿದ್ರೆ ನೀನೇ ದಡ್ಡತನವಾಗಿದೀಯಾ ಅಂತ ಅರ್ಥ ಅಮ್ಮ ಪರಿಹಾರ ಪ್ರಪಂಚದ ಇತಿಹಾಸದಲ್ಲಿ ಯಾರು ಪರಿಹಾರವನ್ನ ಹೇಳುತ್ತಾರೋ ಅವರಿಗೆ ಜೀವನದಲ್ಲಿ ಏನು ಗೊತ್ತಿಲ್ಲ ಅಂತ ದಯವಿಟ್ಟು ತಿಳ್ಕೊಳ್ಳಿ ಜ್ಯೋತಿಷಿಗಳು ಪರಿಹಾರ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಸುಳ್ಳು ಸುಳ್ಳಿನ ಕಂತೆ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ ಅರ್ಥ ಪರಿಹಾರ ಪ್ರಪಂಚದಲ್ಲಿ ಇಲ್ಲ ಮತ್ತೇನದು ತಿಳಿಯುವುದೇ ಪರಿಹಾರ ಸಾಕಷ್ಟು ಸಲ ಹೇಳ್ತಾ ಇದ್ದೀನಿ ಇನ್ನು ಮುಂದಕ್ಕೂ ಹೇಳ್ತೀನಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಾವು ಅವಮಾನ ಆಗತ್ತೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಜನಗಳು ಅರ್ಥ ಮಾಡ್ಕೊಳ್ಳಿ ಪರಿಹಾರ ಕೇಳಬೇಡಿ ಕಾರಣ ಕೇಳಿ ನೀವು ಕೇಳಬೇಕಾದ್ದೇನು ಕಾರಣ ಏನು ಅದು ಕೇಳಿ ಕಾರಣಕ್ಕೆ ಏನು ಮಾಡಬೇಕು ಅವರು ಹೇಳಿ ಇದು ಹೇಳೋರು ಸಿಗ್ತಾರ ಅಂತ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳಿ ಮಾಡಿ ಅಕಸ್ಮಾತ್ ನೀವು ಮಾಡಿಕೊಂಡಿದ್ರು ಹೆಂಡತಿದು ಚತುರ್ದಶಿ ಅಮಾವಾಸ್ಯ ಆಗಿದ್ರು ಗಂಡಂದು ಚತುರ್ದಶಿ ಅಮಾವಾಸ್ಯ ಆಗಿದ್ರು ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳದಾಗಿದ್ರು ಮತ್ತೂ ಅಪ್ಪಿತಪ್ಪಿ ಮುಚ್ಚಿ ಪೀರು ಒಳಗಡೆ ಇಟ್ಟಿದ್ರೆ ಸ್ವಲ್ಪ ದಯವಿಟ್ಟು ನಿಮ್ಮ ಜನ್ಮ ಕುಂಡಲಿಗಳನ್ನ ದಯವಿಟ್ಟು ತೆಗೆದು ಸ್ವಲ್ಪ ನೋಡ್ಕೊಳ್ಳಿ ಯಾವ ತಿಥಿಯಲ್ಲಿ ಮಕ್ಕಳಾಗ್ಲಿ ಗಂಡನಾಗ್ಲಿ ಹೆಂಡತಿಯಾಗ್ಲಿ ಹುಟ್ಟಿದ್ದಾರೆ ದಯವಿಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳ ಮತ್ತೊಂದು ಕರೆ ಇದೆ ಹಲೋ

ಎಷ್ಟು ವಯಸ್ಸು ಮಗಳಿಗೆ ಮಗಳಿಗೆ ಹತ್ತೊಂಬತ್ತು ವರ್ಷ ಗುರುಗಳೇ ದ್ವಾದಶಿ ತಿಥಿ ಹ್ಮ್ ಲಗ್ನ ದನೂರ್ ಲಗ್ನ ಎಷ್ಟು ಜನ ಮಕ್ಕಳು ನಿಮಗೆ ನಂಗೆ ಇಬ್ರು ಮಕ್ಕಳು ಗುರುಗಳೇ ಒಬ್ರು ಪೂರ ಶಾಡ ಸಾಕು ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು ಅವ್ರು ಪೋಸ್ಟ್ ಮ್ಯಾನ್ ಆಗಿ ಗುರುಗಳೇ ಎಷ್ಟು ವರ್ಷದಿಂದ ಮಾಡ್ತಾರೆ ಅವರು ಒಂದ್ ಹತ್ತು ವರ್ಷದಿಂದ ಮಾಡ್ತಾವ್ರೆ ಗುರುಗಳೇ ಓಕೆ ಪರವಾಗಿಲ್ವಾ ಸಂತೋಷ ಇದೆಯಾ ಖುಷಿ ಇದೆಯಾ ಜೀವನದಲ್ಲಿ ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ ಬರೀ ಅನಾರೋಗ್ಯ ಗುರುಗಳೇ ನನ್ಗೆ

ಹ್ಮ್ ಈಗೇನೋ ಬೀಳ್ತು ಅನ್ನೋ ಸರಿ ಮುಂದೇನು ತಲೆ ಒಡ್ಕಳತ್ತೆ ಕುಟುಂಬದ ತಲೆ ಒಡಿಯತ್ತೆ ಯಾರ್ ತಲೆ ಒಡೆಯತ್ತೋ ಗೊತ್ತಿಲ್ಲ ಆದ್ರೆ ನೀನ್ ತಿಳ್ಕೊಂಡೇ ಇಲ್ಲ ತಾಯಿ ಯಾಕೆ ಈ ರೇವತಿ ನಕ್ಷತ್ರದ ಮಗು ಹುಟ್ಟೋ ಅಂತ ಲೆಕ್ಕಾಚಾರಕ್ಕೆ ಕಾರಣ ಏನೋ ತಿಳ್ಕೊಬೇಕಾ ಬೇಡ್ವಾ ನಿಮ್ಮ ಕೇಳ್ಬೇಕು ಅಂತ ಇದ್ದೀವಿ ಹನ್ನೊಂದು ವರ್ಷದ ಮಗು ಅಲ್ವಾ ನೀನ್ ಹೇಳಿದ್ದು ಹತ್ತೊಂಬತ್ತು ಮೇಲೆ ಗೊತ್ತಾಯ್ತು ಗುರುಗಳೇ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ನಮ್ಗೆ ಗೊತ್ತೇರ್ಲಿಲ್ಲ ರೇವತಿ ನಕ್ಷತ್ರ ಹಿಂಗೆ ಅಂತ ಹ್ಮ್ ಹ್ಮ್ ಓಕೆ ಅವಳಿಗೆ ಕೋಪ ಅಂತ ಇದೆ ಅಂತ ಅನ್ಸುತ್ತ ನಿಂಗೆ ತುಂಬಾ ಕೋಪ ಗುರುಗಳೇ ತುಂಬಾ ಕೋಪ ಚಿಕ್ಕ ಮಗುವಾಗಿದ್ದಾಗ ಅಕಸ್ಮಾತ್ ಆಗಿ ಯಾರ್ನಾರು ಕಚ್ಚಿದ್ದಾಗ್ಲಿ ಹಿಡ್ಕೊಂಡು ಹೆಂಗ ಬೇಕಂಗೆ ಮಾಡಿದ್ದಾರ ಅಭ್ಯಾಸ ನೋಡಿದ ನೀನು ಇಲ್ಲ ಗುರುಗಳೇ ಅವಾಗೆಲ್ಲ ಸ್ಮೂತ ಇದ್ಲು ಅಲ್ಲ ಒಂದ್ ನಿಮಿಷ ಸುಮ್ನೆ ಇರ್ತಾಳೆ ಚಕ್ ಅಂತ ಹೋಗ್ಬಿಟ್ಟು ಯಾರಿಗೆ ಇಡ್ತಾಳೋ ಯಾರ ಚೇಷ್ಟೆ ಮಾಡ್ತಾಳೋ ಯಾರ ಕಚ್ತಾಳೋ ಗೊತ್ತಾಗಲ್ಲ ಅದಿಕ್ಕೆ ಹೇಳಿದು ಕಚ್ಚುವರ ಕ್ಷತ್ರ ಅಂತ ಇದೀಗಲ್ಲ ಮುಂದೆ ಏನಾದ್ರು ಗಂಡ ಲೆಫ್ಟ್ ರೈಟ್ ಮಾಡಿದ್ರೆ ಕಚ್ಚ ಬಿಡದೆ ಇದನ್ನ ಗಂಡ ಯಾರತ್ರ ಹೇಳ್ಕೊಳಂಗಿಲ್ಲ ನಾನೆನ್ಯ ತೊಡೆ ಕಚ್ಚಿದ್ಲು ಅಂತ ಹೇಳಕ್ ಆಗತ್ತಾ ತೊಡೆ ಕಚ್ಚಿದ್ಲು ಅಂತ ಅಲ್ಲ ಎಲ್ಲಿ ಬೇಕಾ ಕಚ್ಚು ಬಿಡಬಹುದು ಅಮ್ಮ ದಯವಿಟ್ಟು ಇದು ಹೇಳ್ಬೇಡ ತಾಯಿ ಏಳನೇ ಮನೆ ಆರನೇ ಮನೆ ಬಿಡು ಅದು ಪಾಪ ಹೇಳೋರು ಇದಾರೆ ಬೇಕಾ ಜನ ಇದೆಲ್ಲ ಮುಖ್ಯ ಅಲ್ಲ ತಾಯಿ ನೀನು ಇಷ್ಟು ತಿಳ್ಕೊಂಡ್ರದಕ್ಕೆ ಹಿಂಗ ಆಗಿರೋದ್ ನೀನು ಇದು ಯಾಕೆ ಹೇಳ್ತೀಯ ಏಳನೇ ಮನೆ ಆರನೇ ಮನೆ ಅಂತ ಏನ್ ಹೇಳ್ತೀಯ ಇದ್ರ ಬಗ್ಗೆ ನೀನು ಏನ್ ತಿಳ್ಕೊಂಡಿದ್ಯಮ್ಮ ಎಲ್ಲ ನೀವು ನೀವ್ ಹೇಳಿದ್ಮೇಲೆ ನಮ್ಗೆಲ್ಲ ಜ್ಞಾನದೇ ಆಯ್ತದೆ ನಮ್ಗೆ ಗೊತ್ತೇ ಇಲ್ಲ ನೋಡಮ್ಮ ಯಾವ ಮಟ್ಟಕ್ಕಿದೆ ಓಕೆ ಈಗ ಅವಳು ಚೆನ್ನಾಗಿ ಗೊತ್ತಾ ಇದಳ ಇಲ್ಲ ಗುರುಗಳೇ ಸೆಕೆಂಡ್ ಪಿ ಸಿ ಐತೆ ಬಿಡಿಸ್ಬಿಟ್ಟು ನೀವೇ ಬಿಡಿಸ್ಬಿಟ್ಟು ಅವಳೆ ಬಿಟ್ಬಿಡ್ಲಾ ಅವಳೇ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ಅವಳಿಗೆ ಸರಿ ಕೆಳಗಡೆ ಕೂತ್ಕೊಂಡಾಗ ಮಂಡಿಯಲ್ಲಿ ನೋವು ಬರುತ್ತಾ ಝೂಮ್ ಇಟ್ಕೊಳ್ಳುತ್ತಾ ಕಷ್ಟಪಡ್ತಾಳ

ಯಾಕಿದು ದೇವರ ನೀವು ಕೇಳಿ ಬಿಟ್ ಬಿಟ್್ರಿ ಗುರ್ಗಳೇ ನೀವು ಇಲ್ಲಿ ವಿಚಾರ ಇಷ್ಟೇ ಗುರುವಿನ ಜೊತೆಯಲ್ಲಿ ರಾಹು ಇದಾರೆ ಅಂತಕ್ಕಂತ ವಿಚಾರ ಮುಖ್ಯನೇ ಬರ್ತೂ ಅವರು ಎಲ್ಲಿದ್ದಾರೆ ಅನ್ನತಕ್ಕಂತ ಅದ್ರ ಜೊತೆಗೆ ಇದನ್ನ ಮೊದಲು ತಿಳಬೇಕು ನಾವು ಕಾರಣ ಏನಂದ್ರೆ ಮತ್ತು ಬರಿಸುವಂತಹ ಮತ್ತು ಬರುವಂತಹ ನಕ್ಷತ್ರ ರೇವತಿ ಮತ್ತು ಅಂದ್ರೆ ಗೊತ್ತಾಗುತ್ತಾ ಆಲೋಚನೆಗಳು ಕೆಟ್ಟದಾಗಿ ಮನಸ್ಸಲ್ಲಿ ಬರುವಂತ ಭಾವನೆಗಳು ಕೆಟ್ಟದಾಗಿ ತಗೊಳ್ಳೋ ನಿರ್ಧಾರಗಳು ಕೆಟ್ಟದಾಗಿ ನಡ್ಕೊಳ್ಳೋ ರೀತಿ ನೀತಿ ಕೆಟ್ಟದಾಗಿ ಅರ್ಥ ಆಗ್ತಿದ್ಯಾ ಈ ಸತ್ಯವನ್ನ ಹೇಳೋದಕ್ಕೆ ಅಲ್ಲಿ ಗ್ರಹಗಳನ್ನ ತೋರಿಸತಕ್ಕಂತಹ ಕುಂಡಲಿಯಲ್ಲಿ ರಹಸ್ಯನೇ ಬರ್ತು ಏಳರಲ್ಲಿ ಇದ್ರಿಂಗ ಆಗತ್ತೆ ಆರಲ್ಲಿ ಇದ್ರಿಂಗ ಆಗತ್ತೆ ಅನ್ನೋ ಪ್ರಶ್ನೆ ಅಲ್ಲ ನಾವ್ ಈಗ ಕಾಕ ಕಾಕ್ ತೊಗೊಂಡು ಕಾ ಕೇಳ್ಕೊಂಡ್ 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 ಕಿವಿ ತೂತ್ ಮಾಡ್ಕೊಳ್ತಾ ಇದೀವಿ ಇವತ್ತು ಅದ್ರ ಮೂಲ ಅರ್ಥಗಳು ಹೇಳಕ್ ಸಾಧ್ಯನೇ ಇಲ್ಲ ಹೌದು ಯಾವ್ದೋ ದೋಷ ಇರ್ಲಿ ತಾಯಿ ಮಗುವಿನ ಮೂಲ ರಹಸ್ಯ ಬೇಕು ಹೌದಲ್ವಾ ಈಗ ಜೊತೆಗೆ ಎರಡನೇ ವಿಷಯ ಹೇಳ್ತೀನಿ ಅವಳಿಗೆ ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮದ್ವೆ ಮಾಡೋದಕ್ಕೇನಾದ್ರು ಪ್ರಯತ್ನ ಪಟ್ಟಿದ್ದರೆ ಪಟ್ಟರೆ ಕಷ್ಟ ಇದೆ ನೀರ್ ಕುಡಿಸುತ್ತೆ ಮದ್ವೆ ಅಷ್ಟು ಸುಲಭ ಅಲ್ಲ ತುಂಬಾ ನೀರ್ ಕುಡಿಬೇಕು ಕೆರೆ ನೀರ್ ಕುಡಿಬೇಕು ನೀವು ಆದ್ರೆ ಮೊದಲು ತಿಳ್ಕೊಳಕ್ ಪ್ರಯತ್ನ ಮಾಡಿ ಲೇಟ್ ಮಾಡಿದ್ರು ತಪ್ಪೇ ಬೇಗ ಮದ್ವೆ ಮಾಡಿದ್ರು ತಪ್ಪೆ ಸುಮ್ನೆ ಇದ್ರೂ ತಪ್ಪೆ ಏನು ಕೇಳಿಲ್ಲವಲ್ಲಮ್ಮ ನೀವು ಎಲ್ಲ ತಪ್ಪೆ ತಪ್ಪೆ ಮಾಡೋದೇನೇ ತುಂಬಾ 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 ಖುಷಿ ಆಗ್ತಾ ಇದೆ ತಿಳ್ಕೊಂಡಿದೆ ಉತ್ತರ ದಕ್ಷಿಣದೇ ನಿಜಕ್ಕೂ ಖುಷಿ ಆಗ್ತಾ ಇದೆ ಉತ್ತರ ದಕ್ಷಿಣ ಮನೆ ಇದೆ ಮೇಲೆ ನಾವು ಯೋಚನೆ ಮಾಡೋ ಮನೆ ಇದೆ ಅಂತ ಗೊತ್ತಾಗಿದೆ ಹಾ ನೋಡಮ್ಮ ಮನೆ ಬಗ್ಗೆ ತಿಳ್ಕೊಂಡಿದ್ಯಾ ಕುಂಡ್ಲಿ ಬಗ್ಗೆ ತಿಳ್ಕೊಂಡಿದ್ಯಾ ಮಗು ಬಗ್ಗೆ ಎಲ್ಲಾ ನಿಮ್ಮಿಂದನೆ ನೋಡಿ ಬಿಡಣ ಬರಿ ಕಾರ್ಯಕ್ರಮ ನೋಡ್ ನೋಡೆ ಬರ್ಕೋತಾರ ನೀನು ಹಿಂಗಿರ್ಬೋದ ಗೊತ್ತಿ ಗುರು ನಿಮ್ಮ ಮಗಳು ದೇವರ ಪೂಜೆ ಮಾಡ್ತಕ್ಕಂತದ್ದು ದೀಪ ಹಚ್ತಕ್ಕಂತದ್ದು ಏನಾರು ಮಾಡೋ ಅಭ್ಯಾಸ ಇದೆಯಾ ಗುರುಗಳೆ ಒಂದಿನ ನೋಡಿ ಅದನ್ನ ಸ್ವಲ್ಪ ರಿಪೇರಿ ಮಾಡೋ ಅಂತದ್ದು ತುಂಬಾ ಲೇಟ್ ಮಾಡ್ಕೊಂಡ್ಬಿಟ್ಟಿದಿರ ನೀವು ಯಾಕೆಂದ್ರೆ ಮಗುವಿಗೆ ದೈವ ರಕ್ಷಣೆ ಬರಬೇಕು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ದೈವತ್ವವನ್ನು ನಮ್ಮಲ್ಲಿ ನಾವು ಕಂಡುಕೊಂಡಾಗ ಮಾತ್ರ ಜೀವನ ಅರ್ಥ ಆಗತ್ತೆ ದೈವತ್ವ ನಮ್ಮಲ್ಲಿ ಕಂಡಿಲ್ಲ ಅಂದ್ರೆ ಜೀವನದಲ್ಲಿ ನೀವೇನು ಮಾಡಿದ್ರು ಒಳ್ಳೇದಾಗಲ್ಲ ಈ ಮಗುಗೆ ಏನೇ ಪೂಜೆ ಶಾಂತಿ ಮಾಡಿದ್ರು ಒಳ್ಳೇದಾಗಲ್ಲ ನೀವು ಅನುಭವಿಸ್ತೀರಾ ಜೊತೆಗೆ ಇನ್ನೊಂದೇನಂದ್ರೆ ಈ ಮಗು ಹುಟ್ಟಿದ ಮೇಲೆ ತಾಯಿಯಲ್ಲಿ ಅನಾರೋಗ್ಯ ಶೇಕಡ ಅರವತ್ತು ಭಾಗ ಡ್ಯಾಮೇಜ್ ಆಗತ್ತೆ ತಾಯಿಗೆ ಇದಕ್ಕೆ ಪರಿಹಾರ ತುಂಬಾ ಕಷ್ಟ ಯಾವ್ಯಾವ ಸಮಯಕ್ಕೆ ಎಲ್ಲೆಲ್ಲ ನೋವು ಬರುತ್ತೋ ಏನೇನ್ ಅಟ್ಕಾಯಿಸ್ಕೊಳತ್ತೋ ಹೇಳಕ್ ಬರಲ್ಲ ಯಾಕೆ ಅಂದ್ರೆ ಮತ್ತಿನಲ್ಲಿ ಮತ್ತೆ ಅದಿರ್ಬೇಕಾದ್ರೆ ಬರ್ಲೇಬೇಕಲ್ವಾ ಹಾವು ಮತ್ತೆ ಇನ್ನೊಂದು ಕೀಟಗಳು ಜಿರ್ಲೆ ಹಲ್ಲಿ ಆಮೇಲೆ ಇರುವೆಗಳು ಕಟ್ಟಿರ ಜೇನ್ನೊಣ ಏನೇನ್ ಬೇಕೆಲ್ಲ ಬರುತ್ತೆ ರೇವತಿ ನಕ್ಷತ್ರ ಇದ್ರೆ ಹೌದು ಅಲ್ಲಿ ಒಂದ್ ಹತ್ರ ಮ್ಯಾಲ ಇದಾವೆ ಗೊತ್ತಿಲ್ಲ ನೋಡು ಅದನ್ನೂ ಎಣ್ಸಿದ್ಯಾಲಮ್ಮ ನೀನು ಗುರು ಖುಷಿ ಕಣ ಮನೆ ಕುನು ನಿಜಕ್ಕೂ ಸಾರ್ಥಕವಾಯ್ತು ನಿಜಕ್ಕೂ ಇಷ್ಟು ಸ್ಟಡಿ ಮಾಡ್ತಾ ಇದ್ಯಾ ನೀನು ಅಂದ್ರಮ್ಮ ಗ್ರೇಟ್ ಭಗವಂತ ನಿ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಯಾರೋ ಒಂದು ಮಾಡಿ ದಯವಿಟ್ಟು ಗಂಡ ಹೆಂಡ್ತಿ ಮದ್ದು ಆ ಮಗುನ ಕರ್ಕೊಂಡು ದಯವಿಟ್ಟು ಒಂದ್ ಸಲ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಕರೆ ಒಳ್ಳೇದಾಗಲಿ ಗುರುಗಳ್ ಮತ್ತೊಂದು ಕರೆ ಇದೆ ಹಲೋ 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 ನಮಸ್ತೆ ಮಾ ನಿಮ್ಮ ಹೆಸ್ರು ನನ್ನ ಹೆಸರು ಕವಿತಾ ಅಂತ ಮೇಡಮ್ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಕವಿತಾ ನನ್ ನನ್ನ ಮಕ್ಕಳ ಬಗ್ಗೆ ತಿಳ್ಕೋಬೇಕಿತ್ತು ಲಗ್ನ ತಿಥಿ ನಕ್ಷತ್ರ ತಿಳಿಸಿ ಉತ್ತರ ಪಾದ ನಕ್ಷತ್ರ ಲಗ್ನ ಲಗ್ನ ಬಂದು ಕನ್ಯಾ ಅಂತ ತಿಥಿ ತಿಥಿ ಗೊತ್ತಿಲ್ಲ ಮೇಡಮ್ ಮೀನರಾಶಿ ಬರುತ್ತೆ ನಮಸ್ತೆ ನಮಸ್ತೆ ಗುರುಗಳೇ ಏನಮ್ಮ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಾ ತಾಯಿ ಉತ್ತರ ಪಾಲ್ಗುಣ ಅನಕ್ಕೆ ಉತ್ತರ ಪಾದ ತಾಯಿ ನಿಮ್ಮನ್ನು ನಿಮ್ಮ ಕಾಲ್ ಕಲೆಕ್ಟ್ ಆಗಿದ್ದು ಖುಷಿಗೆ ಖುಷಿ ಆಗ್ತಿದೆ ಗುರುಗಳೇ ಓಕೆ ಅದು ನಾನು ಮಗಳಿಗೆ ದಾಕ್ಷಾಯಿಣಿ ಅಂತ ಹೆಸರಿಟ್ಟಿದ್ದೆ ಅದಕ್ಕೆ ನೀವ್ ಹೇಳಿದ್ರಲ್ಲ ದೇವರ ಹೆಸರುಗಳು ಇಡಬಾರದು ಅಂತ ಹಾಗಾಗಿ ಈಗ ಇಟ್ಟಿದೀನಲ್ಲ ನಿನ್ನೆ ಕಾರ್ಯಕ್ರಮದಲ್ಲಿ ನೋಡ್ದೆ ನಾನು ನೀವ್ ಹೇಳಿದ್ರಿ ಒಂದಿನ ಇದ್ರೂ ಕೂಡ ನಾವು ಹೆಸರು ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಿದ್ರಿ ಸರಿ ಅಂತ ಗುರುಗಳೇ ಎಲ್ಲ ಆಗೋಯ್ತು ಆಗೋಯ್ತು ಅಂದ್ರೆ ಎಲ್ಲ ಆಗೋಯ್ತು ಅದು ಹೆಂಗಾಗತ್ತ ಅದು ಇನ್ನು ಇದೆಯಲ್ಲ ದಿನ ಅಲ್ವಾ ಹೌದು ಗುರುಗಳೆ ಅದಕ್ಕೋಸ್ಕರ ನನ್ಗೆ ಹೆಸರಿಟ್ಟಿದೀನಿ ಹೇಗೆ ಏನು ಆಮೇಲೆ ಅವಳ ಆರೋಗ್ಯ ಬಗ್ಗೆ ತಿಳ್ಕೋಬೇಕಿತ್ತು ಎಷ್ಟು ವಯಸ್ಸು ಅವಳಿಗೆ ಈಗ ಹದಿನೇಳು ವರ್ಷ ಗುರುಗಳೇ ಏನ್ ಓದ್ತಾ ಇದ್ದಾಳೆ ಫಸ್ಟ್ ಇಯರ್ ಪಿ ಯು ಓದ್ತಾ ಇದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳ ಪರವಾಗಿಲ್ಲ ಪರವಾಗಿಲ್ಲ ಯಾಕಮ್ಮ ಚೆನ್ನಾಗಿ ಓದ್ಬೇಕಲ್ವಾ ಓದ್ತಾ ಉತ್ತರ ಆ ನಕ್ಷತ್ರದಲ್ಲಿ ಯಾಕೆ ಇವಳು ಹುಟ್ಟಿದ್ಲು ಮಗ ಅಸ್ತ ನಕ್ಷತ್ರದಲ್ಲಿ ಹುಟ್ಟಿದಾನೆ ಹ್ಮ್ ಹಾಗಾಗಿ ಈ ತರ ನೀವು ಹೇಳ್ತಿದ್ರಿ ಅದೇ ರೇವತಿ ನಕ್ಷತ್ರದ ಬಗ್ಗೆನೆ ಜಾಸ್ತಿ ಹೇಳ್ತಿದ್ರಿ ಹಾಗಾಗಿ ಅಸ್ತ ನಕ್ಷತ್ರದಲ್ಲಿ ಹುಟ್ಟೋರದ್ದು ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಬೇಕಿತ್ತು ಅಂತ ಇಬ್ಬರು ಮಾಡ್ಬಿಟ್ಟಿದ ಗುರುಗಳೇ ನಾನು ಇವತ್ತು ಫಸ್ಟ್ ಕಾಲ್ ಮಾಡಿದ್ದು ಖುಷಿ ಆಗ್ತಾ ಇದೆ ನಾನು ಈ ಪ್ರೋಗ್ರಾಮ್ ನ ಎರಡ್ ತಿಂಗಳಿಂದ ನೋಡ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಾ ಬೇಜಾರಾಗ್ತಾ ಇದೆಯಾ ಇಲ್ಲ ಗುರುಗಳೇ ನೀವ್ ಹೇಳಿದ್ದೆಲ್ಲ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನನ್ ಮಗಳು ಕೂಡ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ತುಂಬಾ ಚೆನ್ನಾಗಿದೆ ಕಣಮ್ಮ ಎಲ್ಲ ಅರ್ಥ ಆಗುತ್ತೆ ನನ್ಗೂ ಕೂಡ ಅಂತ ಹೇಳ್ತಾ ಇದ್ದಾಳೆ ಓಕೆ ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಹಾ ಹೇಳಿ ನೀವ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ತಾಯಿ ನಾನ್ ಮದ್ವೆ ಆಗಿ ಹದಿನೆಂಟು ವರ್ಷ ಆಯ್ತು ಗುರುಗಳೇ ಓಕೆ ನಿಮ್ಮ ತಂದೆಯ ಮನೆಯಲ್ಲಿ ಟಿವಿ ಇತ್ತ ಅಲ್ವಾ ಅವಾಗ ಹಾ ಇತ್ತು ಗುರುಗಳೇ ಟಿವಿ ಇತ್ತು ನೀನು ಊಟ ಮಾಡುವಾಗ ನಿಧಾನಕ್ ಊಟ ಮಾಡ್ತಿದ್ದೆ ಅವಾಗ ಚಿಕ್ಕದ್ರಲ್ಲ ಮದ್ವೆ ಆಗೋಕ್ ಮುಂಚೆ ಆಗಲಿ ಬೇಗ ತಿಂತಿದ್ದ ಯಾವ್ದು ಹೇಳ್ತೀಯ ಗುರುಗಳೆ ನೀವ್ ಹೇಳಿದ್ ನಿಜ ನಾನು ನೋಡ್ಕೊಂಡೆ ಊಟ ಮಾಡ್ತಿದ್ದೆ ಈಗ ನಿಮ್ ಕಾರ್ಯಕ್ರಮ ನೋಡಿದಾಗ ಶುರು ಮಾಡಿದಾಗ ನಿಂದ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಟಿವಿ ನೋಡ್ಬೇಡಿ ಆಫ್ ಮಾಡ್ಬಿಟ್ಟು ಊಟ ಮಾಡಿ ಅಂತ ಅವರು ಹಂಗೆ ಮಾಡ್ತಾರೆ ಈಗ ನಿಮ್ ಮಕ್ಳು ಬಂದ್ ಆಯ್ತಲ್ಲ ಅಲ್ಲ ಈಗ ನೀನ್ ಟಿವಿ ನೋಡ್ಕೊಂಡು ಊಟ ಮಾಡಿದ ರಿಸಲ್ಟ್ ಎರಡು ಮಕ್ಕಳು ಬಂದ್ಬಿಡ್ತವ್ ನಕ್ಷತ್ರಕ್ಕೂ ಅದೇ ಒಂದ್ ಸಿಂಪ್ಟಮ್ಸ್ ಕೊಡತ್ತೆ ಉತ್ತರ ಪಾಲ್ಗುಡಿ ನಕ್ಷತ್ರಕ್ಕೂ ಒಂದ್ ಸಿಂಪ್ಟಮ್ಸ್ ಕೊಡತ್ತೆ ನಕ್ಷತ್ರ ಏನ್ ತೋರ್ಸುತ್ತೆ ಅಂದ್ರೆ ತಾಯಿ ಊಟ ಮಾಡುವಾಗ ನೀರ್ ಕುಡಿಯುವಾಗ ಮಲಕೊಳ್ಳುವಾಗ ಮಾತಾಡುವಾಗ ಕೋಪ ಮಾಡುವಾಗ ಹಿಂಗೆಲ್ಲಾ ನಡ್ಕೊಂಡು ಬಂದೈತೆ ಅಂತ ಅಸ್ತಾ ನಕ್ಷತ್ರ ಒಪ್ಕೋಬೋದಾ ಹಾ ಒಪ್ಕೋಬಹುದು ಉತ್ತರ ಪಾಲ್ಗುಡಿ ನಕ್ಷತ್ರ ಏನ್ ತೋರ್ಸುತ್ತೆ ಅಂದ್ರೆ ಬೆನ್ನಲ್ಲಿ ಕುತ್ತಿಗೆಯಲ್ಲಿ ಶೋಲ್ಡ್ರಲ್ಲಿ ತೋಳಲ್ಲಿ ಏನೆಲ್ಲಾ ಅನುಭವಿಸ್ಕೊಂಡು ನಿಂಗೇ ಇನ್ನು ನೀನೆ ರಿಪೇರಿ ಮಾಡ್ಕೊಂಡಿಲ್ಲ ಈ ನೋವನ್ನ ತೋರ್ಸಕ್ಕೆ ಮಗು ಬಂದಿದೆ ಅರ್ಥ ಆಯ್ತಾ ಈಗ ಒಪ್ಪಬೋದ ಮಕ್ಕಳು ಹುಟ್ಟೋದು ಅಪ್ಪ ಅಮ್ಮನಲ್ಲಿ ಫ್ಯಾಕ್ಟ್ರಿಲಿ ಇರ್ತಕ್ಕಂತ ಮೆಟೀರಿಯಲ್ ತಗೊಂಡ್ ಬಂದಿರುತ್ತೆ ಅಂತ ಈಗ ಒಪ್ಪಬಹುದನ್ನ ಯಾರು ಹೇಳ್ತಾವ್ರಾ ಯಾರು ಕೇಳ್ತಾ ಇದಾರಮ್ಮ ಯಾರು ಹೇಳ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಗುರುಗಳೇ ಅದೇ ಅವರು ಜಾತ್ಕ ಬರ್ಕೊಡ್ತಾರೆ ಕೊಡ್ತಾರೆ ನಾವ್ ಬರ್ಸ್ಕೊ ಬಂದ್ಬಿಡ್ತೀವಿ ಏನು ಎತ್ತ ಅಂತ ನಾವು ಕೇಳಕ್ ಹೋಗಲ್ಲ ಎತ್ತ ಅಂತ ಅವರು ಹೇಳಲ್ಲ ಕೇಳೋರ್ಗಿರ್ಬೇಕಾ ಹೇಳೋರ್ಗಿರ್ಬೇಕಾ ಕೇಳಬೇಕಂತ ಕೇಳೋರ್ಗಿರ್ಬೇಕು ಈಗ ಜನರೇಷನ್ ಅಲ್ಲಿ ತಾಳ್ಮೆನೆ ಇಲ್ವಲ್ಲ ಗುರುಗಳೇ ಈಗ ಯಾರ ಅನ್ಬಸ್ಬೇಕು ನಾವ್ ಅನ್ಬೋಸ್ಬೇಕು ಅಷ್ಟೇ ಕುತ್ಕೊಂಡ್ ದೇವ್ರ ಮುಂದೆ ಯಾಕಳದು ಹೌದು ಹೌದು ನಾವ್ ಅಲ್ಲೇ ತಾನೇ ಮಾಡೋದು ದೇವ್ರಿಗೆ ತಗೊಂಡ್ ತಗೊಂಡೋಗ್ಬಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೊಳವಾಗ ಮಗು ಮಾಡ್ಕೊಳ್ಳುವಾಗ ದೇವರನ್ನ ಕೇಳಿ ನಾವ್ ಏನಾದ್ರು ಹಾಗಿದ್ದ ಹಾಗಿದ್ಮೇಲೆ ನಾವು ಮಾಡೋ ತಪ್ಪು ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಹತ್ರ ನಾವು ದಡ್ರ ಬುದ್ಧಿವಂತ ಅತಿ ಬುದ್ಧಿವಂತರ ಸ್ವಲ್ಪ ಯೋಚನೆ ಮಾಡ ಈಗಲಾದ್ರು ಕೊನೆಗೆ ನಿಮ್ಮ ಮಗಳಿಗೆ ನೇರವಾಗಿ ಒಂಚೂರು ಪ್ರಯತ್ನ ಮಾಡಬೇಕು ಮೊದಲನೇ ವಿಷಯ ಅವಳು ಕೂತ್ಕೊಳ್ಳೋದು ಸ್ವಲ್ಪ ನೋಡಿ ಎಷ್ಟ್ ಚೆನ್ನಾಗೈತೆ ಅಂತ ನಿಮ್ಮ ಮಗಳು ಹೌದು ಫುಲ್ ಈಗ ಇದನ್ನೇ ರಿಪೇರಿ ಮಾಡಿಲ್ವಲ್ಲ ತಾಯಿ ಯಾಕೆ ಯಾಕೆ ಇದನ್ನ ತಿಳ್ಕೊಳ್ಳಿಲ್ವಾ ಕೂತ್ಕೊಳ್ಳೋದೇ ಹಂಗೆ ಅಂತ ತೀರ್ಮಾನ ಮಾಡ್ಬಿಟ್ಟಿ ಅಮ್ಮ ಇಲ್ಲ ಗುರುಗಳೇ ಇಷ್ಟ ದಿವಸ ನೀವ್ ಹೇಳ್ದಂಗೆ ಮಕ್ಳ ಬಗ್ಗೆ ಏನೋ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಇವಾಗ ಪ್ರತಿ ಒಂದು ಅವ್ರ ಊಟ ಮಾಡೋದು ಅವ್ರ ನೀರ್ ಕುಡಿಯೋದು ಅವ್ರ ಕೂತ್ಕೊಳೋದು ಎಲ್ಲಾ ಇವಾಗ ಅಬ್ಸರ್ವ್ ಮಾಡ್ತಾರೆ ಬಾ ಕೈ ತಪ್ಪಳೆ ನಾನ್ ನೋಡ್ಬಿಡ್ತೀನಿ ಕಣಮ್ಮ ನಿಜಕ್ಕೂ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅಂದ್ರೆ ಎಲ್ಲಾ ಹೆಂಗ್ ಬುದ್ಧಿ ಬಂದ್ಬಿಡ್ಲಿ ತಾಯಿ ಅದೇ ಗುರುಗಳೇ ನಿಮ್ಮ ಪ್ರೋಗ್ರಾಮ್ ನೋಡಿನೇ ನಾನು ಇದನ್ನೆಲ್ಲಾ ತಿಳ್ಕೊಂಡು ಅವ್ರಿಗೂ ಹೇಳ್ಕೊಡ್ತಿರ್ತೀನಿ ಆಮೇಲೆ ನೀವ್ ಹೇಳಿದ್ರಿ ಊಟಕ್ಕೂ ಮುಂಚೆ ನೀರ್ ಮತ್ತೆ ಊಟ ಬಗ್ಗೆ ಹೇಳ್ತಿದ್ರಿ ಫುಲ್ ಕುಡ್ಕೊಂಡು ಊಟ ಮಾಡ್ತಿದ್ರು ಇವಾಗ ನೀರೇ ಕೊಡಲ್ಲ ಫಸ್ಟ್ ನೀಟಾಗಿ ಊಟ ಮಾಡಿ ಆಮೇಲೆ ನೀರ್ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ನೀರ್ ಕೊಡೋ ಅಭ್ಯಾಸ ಮಾಡಿದೀನಿ ಇದರಿಂದ ಏನಾದ್ರು ಪರಿವರ್ತನೆ ಕಂಡು ಬಂದಿದ್ಯಾಮ ಹಾ ಗುರುಗಳ ಇದ್ರಿಂದ ಏನಂತಂದ್ರೆ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ನೈಟ್ ಮೊದ್ಲು ಎದ್ದು ಎದ್ದು ಕೂತ್ಕೊಳ್ಳೋರು ನೀರ್ ಕುಡಿಬೇಕು ಅನ್ನೋರು ಇವಾಗ ಆತರ ಎಲ್ಲ ಏನು ಹೇಳಲ್ಲ ಮಲಗಿದ್ರೆ ಮಾಮೂಲಿ ಬೆಳಗ್ಗೆ ಐದೂವರೆ ಅಷ್ಟೊತ್ತಿಗೆ ಎಲ್ಲ ಎದ್ ಬಿಡ್ತಾರೆ ಅವ್ರೆ ನೋಡಿ ಈಗ ಎಷ್ಟು ಖುಷಿ ಆಗತ್ತಲ್ವಾ ಹೌದು ಗುರುಗಳೇ ಮೊದ್ಲವ್ರಿಗೆ ಎದೊಳಸೋದಿಕ್ದೆ ಒಂದ್ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಈಗ ನೋಡಿ ನಾವು ಸ್ಕೂಲು ಕಾಲೇಜ್ಗೆ ಮಕ್ಕಳನ್ನ ಕಲಿಸ್ತೀವಿ ಮಕ್ಕಳಿಗೆ ಇದನ್ನ ಹೇಳ್ಕೊಡೋ ಕಾಲೇಜು ಸ್ಕೂಲ್ ಇದೆಯಾ ನಮ್ ದೇಶದಲ್ಲಿ ಇಲ್ಲ ಗುರುಗಳೇ ಹಾಗಿದ್ದ ಮೇಲೆ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ತಾ ಇದ್ದೀವಿ ಅಂದ್ರೆ ನಾವ್ ಎಷ್ಟು ತಪ್ಪು ಅಂತಾನ ಸರಿ ಅಂತಾನ ಅಂದ್ರೆ ಒಂದ್ ಎಜುಕೇಶನ್ ಬೇಕು ಅಂತ ಸರಿ ಎಜುಕೇಶನ್ ಬೇಕು ಎಜುಕೇಶನ್ ಕೊಡ್ಸೋದ್ ಸರಿನೆ ಹಾ ಮಗುಗೆ ಮುಖ್ಯ ಬೇಕಾಗಿರೋದೇನೋ ಆರೋಗ್ಯ ಬೇಕು ಗುರುಗಳ್ ಅದು ಆರೋಗ್ಯನ ಬಿಟ್ಬಿಟ್ಟು ಬರೀ ಎಜುಕೇಶನ್ ಬೇಕು ಅಂದ್ರೆ ಹೇಗಮ್ಮ ಅದು ನೀನೇ ಯೋಚನೆ ಮಾಡು ಹೌದು ಹೌದು ಗುರುಗಳೇ ಎರಡನ್ನೂ ಸೇರಿಸ್ಕೊಡಿ ಹೌದಾ ಸರಿನಾ ತಪ್ಪ ತಾಯಿ ಇಲ್ಲ ಇಲ್ಲ ಸರಿ ಗುರುಗಳೇ ನೀವ್ ಹೇಳ್ತಿರೋದು ಸರಿ ಅಂದ್ರೆ ಎಲ್ಲೂ ಆತರ ಇದನ್ನ ಎಲ್ಲೂ ಮಾಡಿಲ್ಲ ನಮ್ ಕರ್ನಾಟಕದಲ್ಲಾಗ್ಲಿ ಆಗ್ಲಿ ಆತರ ತಂದಿಲ್ಲ ನೋಡಿ ಎಷ್ಟು ಬೇಜಾರಾಗತ್ತೆ ಅಲ್ವೇನಮ್ಮ ಈ ರೀತಿ ನಾವು ಹೋಗ್ತಾ ಇದೀವಲ್ಲ ಏನು ಇಷ್ಟೊಂದು ಬ್ಲೈಂಡ್ ದಡ್ರಾ ಯಾರು ಹೇಳೋರ್ ಇಲ್ವಾ ನಾವು ತಿಳ್ಕೊಳಕ್ ಆಗ್ತಾ ಇಲ್ವಾ ಎಷ್ಟ್ ಹಿಂಸೆ ಹೇಳೋರಿಲ್ಲ ಅಂತ ಒಂದು ಮತ್ತೆ ನಾವುಗಳು ಪ್ರಯತ್ನ ಮಾಡ್ಬೇಕು ನಾವು ಮಾಡ್ತಾ ಇಲ್ಲ ಅನ್ನೋದೊಂದು ಕಾರಣ ಅನ್ಸುತ್ತೆ ತುಂಬಾ ಸಂತೋಷ ಆಯ್ತು ಕೊಡಮ್ಮ ಸಾಕಷ್ಟು ವಿಷಯಗಳನ್ನ ಹೇಳ್ದೆ ತಾಯಿ ಅದ್ರೂ ನಿಮ್ ಮಕ್ಕಳಿಗೆ ನೀನು ಪ್ರತಿಯೊಂದು ಗಮನಿಸ್ತಾ ಇದ್ದಲ್ಲಮ್ಮ ಪ್ರತಿ ತಾಯಿಯೊಂದರಿಗೆ ಈ ಬುದ್ಧಿ ಬಂದ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಸ್ಟೋರ್ ಗಳು ಕಡಿಮೆ ಆಗತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಮೆಡಿಕಲ್ ಸ್ಟೋರ್ ಇರ್ಲಿ ಪಾಪ ಅವ್ರು ಬದುಕ್ಲಿ ಆದ್ರೆ ಅಲ್ಲೇ ದೇವಸ್ಥಾನದಲ್ಲಿ ಕ್ಯೂ ಬೆಳಗ್ಗೆ ಬೆಳಿಗ್ಗೆ ತಕ್ಷಣ ಮೆಡಿಕಲ್ ಸ್ಟೋರ್ ನಿಂತ್ಕೊಂಡ ಬೇಡ ಏನ್ ಹೇಳ್ತೇ ತಾಯಿ ಹೌದು ಗುರುಗಳೇ ನಿಜ ನೀವ್ ಮೇಲೆ ಅವ್ರ ಹತ್ರ ಪಾಲಿಸಿದ್ಮೇಲೆ ಇವಾಗ ಹೆಲ್ತ್ ಬಗ್ಗೆ ತುಂಬಾ ಹುಷಾರಾಗಿದ್ದಾರೆ ಅವ್ರು ಕೂಡ ಮತ್ತೆ ನಾವೀಗ ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗ್ತಾ ಇಲ್ಲ ಓಕೆ ಸಂತೋಷ ಎಲ್ರಿಗೂ ಕೂಡ ಯಾವ್ದೂ ಬೇಡ ಅಂತಲ್ಲ ಹಾಸ್ಪಿಟ್ಲು ಬೇಕಾಗತ್ತೆ ಡಾಕ್ಟರ್ ಸಂದರ್ಭದಲ್ಲಿ ಬೇಕು ಪ್ರತಿಯೊಬ್ರು ಬೇಕು ಆದರೆ ನಾವು ಆದಷ್ಟು ಮಟ್ಟಕ್ಕೂ ಎಲ್ಲದರಿಂದ ದೂರ ಇರೋದಕ್ಕಷ್ಟು ಪ್ರಯತ್ನ ಮಾಡಬೇಕು ಇದಕ್ಕೇನ್ ಹೇಳ್ತೀವಿ ಅಂದ್ರೆ ನಾವು ಮಾಡುವ ಊಟದಲ್ಲಿ ಎಲ್ಲಾ ರೀತಿಯ ಔಷಧ ಇದೆ ಔಷಧಗಳು ಇದೆ ಒಪ್ಕೋಬೋದಮ್ಮೆ ನಾವು ಊಟ ಮಾಡೋದೇನಕ್ಕೆ ಅಂತ ಜನಗಳ ಕೇಳಿದ್ರೆ ಏನ್ ಹೇಳೋದವ್ರು ಬದುಕಕ್ಕೆ ಅಂತ ಒಬ್ರು ಹೇಳ್ತಾರೆ ತಾಕತ್ ಬರಕ್ಕೆ ಅಂತ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಅಯ್ಯೋ ಇನ್ನೇನ್ ಮಾಡೋದು ಇದ್ರೆ ಆಗತ್ತ ಇರೋಕೆ ಸುಸ್ತಾಯ್ತ ಅಂತ ತಿನ್ಬೇಕು ಅಂತಾರೆ ಈ ರೀತಿ ಅಂತ ಆದರೆ ಊಟದಲ್ಲಿ ಔಷಧಿ ಇದೆ ಊಟವೇ ನಮಗೆ ಔಷಧ ಆಗಬೇಕು ಅಂತಕ್ಕಂಥ ವ್ಯತ್ಯಾಸ ಇರ್ತಕ್ಕಂಥ ವಿಚಾರ ನಮ್ಮ ಜನಕ್ಕೆ ತುಂಬಾ ತುಂಬಾ ದೂರ ಇದೆ ಏನ್ ಹೇಳ್ತೀಮೇಶ್ ಒಳ್ಳೇದಾಯ್ತು ಖುಷಿ ಆಯ್ತು ನಿಮ್ ಕೇಳೋದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಕಸ್ಮಾತ್ ಏನ್ ಮುಂದಕ್ಕೆ ಪೂರ್ತಿ ತಿಳ್ಕೊಬೇಕು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಒಂದಿನ ರಜಾ ಹಾಕ್ಸಿ ದಂಪತಿಗಳು ಕುಟುಂಬ ಸಮೇತವಾಗಿ ಬನ್ನಿ ಮುಂದಿನ ಭಾಗ ಹೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಕರೆ ಮಾಡಿದ್ದಾಕ್ಕಾಗಿ ಧನ್ಯವಾದಗಳಮ್ಮ ಗುರುಗಳೇ ಮತ್ತೊಂದು ಕರೆ ಇದೆ ಹಲೋ 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 ನಮಸ್ತೆ ಅಮ್ಮ ನಿಮ್ಮ ಹೆಸ್ರು ಹಲೋ ಹಾಂ ವಿನೀತಾ ಅಂತ ಹೇಳಿ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತುಮ್ಮ ನಮ್ಮನೆಯವ್ರ್ ಬಗ್ಗೆ ತಿಳ್ಕೋಬೇಕಾಗಿತ್ತು ಸ್ವಲ್ಪ ಜೋರಾಗಿ ಮಾತಾಡಿ ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ ಆ ರಾಶಿ ರೇವತಿ ನಕ್ಷತ್ರ ಗಾದತಿ ತಿಥಿ ಲಗ್ನ ಗೊತ್ತಿಲ್ಲ ಗುರುಗಳಿದ್ದಾರೆ ಮಾತಾಡಿ ಮಾ ಜೋರಾಗಿ ಮಾತಾಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಗೊತ್ತಿಲ್ಲ ಅಂದ್ರೆ ಏನ್ ತಿಳ್ಕೊಬಾರ್ದು ಅಂತಾನ ಅಥವಾ ತಿಳ್ಕೊಳ್ಳಿಲ್ಲ ಅಂತ ನಮ್ಮ ಅರ್ಥ ಅಲ್ಲ ಗುರುಜಿ ನಮ್ಗಂದ್ರೆ ಲಗ್ನದ ಬಗ್ಗೆ ಗೊತ್ತಿಲ್ಲಾಗಿತ್ತು ನಿಮ್ ಟಿವಿ ನೋಡ್ದಾಗ್ಲೇನೆ ಗೊತ್ತಾಗಿತ್ತು ಅಂದ್ರೆ ಜಾತಕ ಎಲ್ಲ ತೋರ್ಸಿದ್ರು ಯಾರು ಹೇಳ್ತಾ ಇರ್ಲಿಲ್ಲ ಅಂದ್ರೆ ಈ ನಕ್ಷತ್ರದ ಬಗ್ಗೆನೂ ನಮ್ಗೆ ಗೊತ್ತಿರ್ಲಿಲ್ಲ

ಇನ್ನೊಂದ್ಸಲ ಹೇಳು ಏಳಿಗೆ ಅಷ್ಟೇ ರೇವತಿ ನಕ್ಷತ್ರದ ಫೌಂಡೇಶನ್ ಅಂದ್ರೆ ಏಳಿಗೆ ಇಲ್ಲ ಅಂದರೆ ಎಲ್ಲಾ ಬುದ್ಧಿ ಖರ್ಚು ಮಾಡಿ ಎಲ್ಲಾ ಪೂಜೆ ಮಾಡಿ ಎಲ್ಲಾ ಅನುಕೂಲಗಳಿದ್ದು ಏನು ಇಲ್ಲದಂಗೆ ಬಿಕಾರಿ ಜೀವನ ಅಂತ ಅನ್ಕೋಬೇಕು ಬೇಜಾರಾದಾಗ ಅಂತಂಗ್ ಹೇಳ್ಕೋಬಾರ್ದು ಬಿಕಾರಿ ಅಂದ್ರೆ ಬೇಜಾರಾಗುತ್ತೆ ಅಲ್ಲಮ್ಮ ಹೌದು ಏನು ಇಲ್ದಂಗೆ ಬದುಕಬೇಕಾ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಈ ಕುಟುಂಬಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾರ್ಯಾರಿಗೆ ರೇವತಿ ನಕ್ಷತ್ರ ಹುಟ್ಟಿದಂತಹ ತಂದೆ ವಂಶ ತಾಯಿ ವಂಶ ಎಲ್ಲರಿಗೂ ಸೇರಿಸ್ ಬರುತ್ತೆ ರೇವತಿ ನಕ್ಷತ್ರದಲ್ಲಿ ವಿಚಾರವನ್ನ ಹೇಳ್ತಾ ಹೋದರೆ ಎಷ್ಟೋ ಜನಕ್ಕೆ ನಿದ್ದೆ ಹೊಟ್ಟೋಗತ್ತೆ ಇದನ್ನ ಕೆಲವ ಘನ ಪಂಡಿತರುಗಳು ತುಂಬಾ ವಿಶೇಷವಾದ ನಕ್ಷತ್ರ ಅಂತ ಹೇಳಿ ಅದಕ್ಕೊಂದು ದೊಡ್ಡ ಕೊಂಬು ಕಾಳೆ ಎಲ್ಲ ಕಟ್ಟಿ ಕಿರೀಟ ಇಟ್ಟು ಎಲ್ಲವನ್ನು ಖುಷಿ ಮಾಡಿ ಪಾರ್ಸಲ್ ಮಾಡಿ ಕಳಿಸ್ಬಿಡ್ತಾರೆ ಸೂಪರ್ ಆಗಿದೆ ಒಳ್ಳೆ ನಕ್ಷತ್ರ ಏನ್ ಮಾಡೋಣ ಈಗ ಪ್ರಪಂಚದ ಇತಿಹಾಸದಲ್ಲಿ ಒಳ್ಳೆ ನಕ್ಷತ್ರ ಇಲ್ಲವೇ ಇಲ್ಲ ಒಳ್ಳೆ ನಕ್ಷತ್ರ ಅಂತ ಹೇಳಿ ಹೇಳಿ ಇನ್ನೂ ಹಲವಾರು ನಕ್ಷತ್ರಗಳು ಕೂಡ ಇದೆ ಒಳ್ಳೇದು ಅಂತ ಅವ್ರ ಅಭಿಪ್ರಾಯ ಅದಕ್ಕೆ ಯಾವುದೇ ದಾಖಲಾತಿ ಪುರಾವೆಗಳಿಲ್ಲ ಆದ್ರೂ ನಾವು ಹೇಳ್ತಾನೆ ಇದ್ದೀವಿ ನೀವ್ ಏನೇ ವಿಷಯಗಳನ್ನ ಹೇಳಿ ಯಾರಿಗೆ ಹೇಳಿ ದಾಖಲಾತಿ ಸಮೇತವಾಗಿ ಹೇಳ್ತಕ್ಕಂಥ ಶಕ್ತಿ ತಾಕತ್ತು ಇದ್ದರೆ ರೆಡಿ ಇದ್ದರೆ ಹೇಳಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ತಾಕತ್ತು ಶಕ್ತಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ವಿಚಾರದಲ್ಲೂ ಮೂಲ ಸತ್ಯವನ್ನು ತಿಳಿಯದೆ ಯಾವ ಕಾರಣಕ್ಕೂ ಪುಸ್ತಕ ಬರೆಯೋದು ವಿಚಾರ ಹೇಳೋದು ಕುತ್ಕೊಂಡು ಭಾಷಣ ಮಾಡೋದು ಪ್ರವಚನಗಳನ್ನ ಮಾಡೋದು ನೀವು ಏನೇ ಮಾಡಿ ಮೂಲ ಸತ್ಯವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ ನಂತರ ಹೇಳೋದಕ್ಕೆ ಪ್ರಯತ್ನ ಮಾಡಿ ಅದನ್ನು ಬಿಟ್ಟು ಎಲ್ಲ ಮುಚ್ಚಾಕ್ ಬಿಟ್ಟು ನೀವೀಗ ಕುಂತ್ಕೊಳ್ಳಿ ನೀವೀಗ ಮಾಡಿ ನೀವು ಈ ಪೂಜೆ ಮಾಡಿ ನೀವ್ ಅದನ್ನ ಮಾಡಿ ಅಂತ ಹೇಳೋದ್ರಿಂದ ಮನುಷ್ಯ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನಮ್ಮ ಮನುಷ್ಯ ಅಂತಕ್ಕಂಥದ್ದು ನಾವು ಏನ್ ಅನ್ಕೊಂಡಿದೀವಿ ಇವತ್ತಿನ ಕಾರ್ಯಕ್ರಮದ ನಾನು ಮೊದಲನೇ ಹೇಳಿದ ವಿಷಯ ಏನು ಮನುಷ್ಯನ ಪುಣ್ಯ ಕ್ಷೇತ್ರ ಯಾವುದು ಅಂತ ದಯವಿಟ್ಟು ಹೇಳಿ ಆದ್ರ ಅರ್ಥ ತಿಳಿಸಿ ಅಪ್ರಾಣೆ ಆಗಿಲ್ಲ ಇನ್ನೂ ಓಪನ್ ಆಗಿಲ್ಲ ಅದು ಮನುಷ್ಯನ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಹೇಳೋದಿದ್ರೆ ದಯವಿಟ್ಟು ಹೇಳಾಗತ್ತ ಅಂತ ಯೋಚನೆ ಮಾಡಬೇಕಾಗತ್ತೆ ಮನುಷ್ಯನ ಪುಣ್ಯಕ್ಷೇತ್ರ ಯಾವುದು ಕುಟುಂಬದ ಪುಣ್ಯಕ್ಷೇತ್ರ ಯಾವುದು ಮಗುವಿನ ಜನ್ಮಕ್ಷೇತ್ರ ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಏನೋ ಕೂತ್ಕೊಂಡು ಮಾತಾಡ್ತೀನಿ ಏನೋ ವಿಷಯ ತಿಳ್ಕೊಂಡಿದ್ದೀನಿ ಆ ಹೆಸರು ಈ ಹೆಸರು ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸೋದಕ್ಕೆ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸೋದಕ್ಕೆ ಕಾರಣ ನಕ್ಷತ್ರಗಳ ಮೂಲವನ್ನು ತಿಳಿಯದೇ ಇರುವಂತಹ ನಮ್ಮ ಒಂದು ಅಪನಂಬಿಕೆ ಅಂತಾನೋ ನಂಬಿಕೆ ಇಲ್ಲ ಅಂತಾನೋ ಬೇಕಾಗಿಲ್ಲ ಅಂತಾನೋ ನಾವು ಅನ್ಕೊಂಡಿದ್ರೆ ಅದು ನಮ್ಮ ಕರ್ಮವಾಗಿ ನಮ್ಮನ್ನ ತಲೆ ಮೇಲೆ ಹಾಕೊಂಡಿರ್ತೀವಿ ಅದು ಬರಲ್ಲ ನಾವೇ ಹಾಕೊಂಡಿರ್ತೀವಿ ಗುರುಗಳೇ ಮಾತಾಡಣ ಗುರುಗಳೇ ಮತ್ತೊಬ್ರು ಕಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಸರ್ ನಿಮ್ ಹೆಸರು ನಿಮ್ಮ ಹೆಸರು ಸರ್ ಸರ್ ಕೇಳಿಸಿದ್ದೆ ನಾನು ಮಾತಾಡ್ತಿರೋದು ನಿಮ್ ಹೆಸರು ತಿಳಿಸಿ ನನ್ನ ಹೆಸರು ರೈತಿ ನಕ್ಷತ್ರ ನಿಮ್ದೇನ ರೇವತಿ ನಕ್ಷತ್ರ ನಿಮ್ದೇನ ರೇವತಿ ನಕ್ಷತ್ರ ಹಲೋ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಈಗ ಈಗ ನಿಮ್ಮ ವಿಚಾರ ಕೇಳಕ್ಕೆ ತುಂಬಾ ಖುಷಿ ಆಗತ್ತೆ ಹೇಳಕ್ಕೂ ಖುಷಿ ಆಗತ್ತೆ ಯಾಕೆ ಗುರುಗಳೇ ಅದೇ ಇವಾಗ ಸರ್ಪ್ರೈಸ್ ಇರೋದಿಲ್ಲಿ ರೇವತಿ ನಕ್ಷತ್ರದ ಇಲ್ಲಿವರೆಗೂ ಹೇಳಿದ್ದೀನಲ್ವಾ ಇವ್ರದಿದೆ ನೋಡು ಇವ್ರದೇ ಸ್ಟೋರಿ ಬೇರೆ ಇವ್ರದೇ ಸ್ಟೋರಿ ಬೇರೆ ಇವ್ರ ವಿಚಾರನೆ ಬೇರೆ ಇವ್ರು ತಿಳಿಬೇಕು ಅಂತಿರೋದೇ ಬೇರೆ ನಾನು ಹೇಳಬೇಕು ಅಂತಿರೋದೇ ಬೇರೆ ಅಂದ್ರೆ ಇಲ್ಲ ಬೇರೆ ಬೇರೆನಾ ಅದೇನೇ ಕಣಮ್ಮ ರಹಸ್ಯ ಯಾವುದೇ ವಿಚಾರಗಳ ರಹಸ್ಯವನ್ನ ತಿಳಿಯುವಂತ ವಿಷಯ ಅಷ್ಟು ಸುಲಭ ಅಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ರೇವತಿ ನಕ್ಷತ್ರಕ್ಕೂ ಹೇಳದ್ದೇ ಸರಿ ಅಂತ ಹೇಳಿದರೆ ನನ್ನಂತ ಶತಮೂರ್ಖ ಇನ್ನೊಬ್ಬ ಇಲ್ಲ ಯಾವುದೇ ನಕ್ಷತ್ರ ರಾಶಿ ದಿನ ಭವಿಷ್ಯ ಕೇಳ್ದಂಗೆ ಬೆಳಗ್ಗೆ ತಕ್ಷಣ ನೋಡ್ತಾರಲ್ಲ ಕೆಲವರು ಅದು ಅಂದಂಗೆ ಅದು ಎಷ್ಟು ಸತ್ಯ ಅನ್ನೋದು ಅವ್ರಿಗೆ ಗೊತ್ತು ನಮ್ ಕೆಳಗಿಲ್ಲ ಈ ಗ್ರಹಣ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳೀಪಾ ತುಂಬಾ 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 ಚೆನ್ನಾಗಿದೆ ಏನ್ ಕೇಳ್ಬೇಕು ಅಂತ ಇಷ್ಟಪಡ್ತೀರಪ್ಪ ಎಷ್ಟು ವಯಸ್ಸು ನಿಮ್ಗೆ ಓಕೆ ಇದ್ರ ಬಗ್ಗೆಲ್ಲ ನಿಮ್ಗೆ ಇದು ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇದೆ ಇದರಲ್ಲಿ ಅಂತ ಅನ್ನಿಸ್ತಿತ್ತಾ ಅಥವಾ ಈಗ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಹೇಗೆ ಹೇಳ್ತೀರಾ ಅಲ್ಲ ಮೊದಲಿಂದ ಅಭ್ಯಾಸ ಇರ್ಲಿಲ್ವಾ ಇದೇ ರಹಸ್ಯ ಅಂತ ಹೇಳೋದು ನಂಬಿಕೆ ಇರ್ಲಿಲ್ಲ ಯಾಕೆಂದ್ರೆ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಜೀವನ ಮನುಷ್ಯ ಬದುಕ್ ಫೇಸ್ ಮಾಡ್ಬೇಕು ಬದುಕ್ಬೇಕು ಏನೋ ಒಂದು ಹಂತಕ್ಕೆ ಹೋಗ್ಬೇಕು ಇದನ್ನ ಇವರು ಮನಸ್ಥೈರ್ಯ ಇಟ್ಕೊಂಡು ಜೀವನ ನಡೆಸ್ಕೊಂಡು ಬಂದಿದ್ದಾರೆ ಈಗ ಇವರಿಗೆ ವಯಸ್ಸು ಇಳಿಯ ವಯಸ್ಸಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ನಲವತ್ತೈದು ಆದ್ಮೇಲೆ ಸ್ವಲ್ಪ ಮನುಷ್ಯನಿಗೆ ರಕ್ತದಲ್ಲಿರತಕ್ಕಂಥ ಸ್ಟ್ರೆಂತ್ ಪರ್ಸೆಂಟೇಜ್ ಸ್ವಲ್ಪ ಡೌನ್ ಆಗ್ತಾ ಹೋಗತ್ತೆ ಆಗ ಮನುಷ್ಯ ಇಲ್ಲ ಎಲ್ಲೋ ತಪ್ಪು ಮಾಡ್ತಾ ಇದೀನಿ ಎಲ್ಲೋ ಆಗ್ತಾ ಇದೆ ಅನ್ನೋ ಅರಿವಿನ ಸ್ವಲ್ಪ ತಗೊಳಕ್ ಪ್ರಯತ್ನ ಮಾಡ್ತಾರೆ ತಗೊಂಡ್ರೆ ಕೆಲವರು ಇಲ್ಲ ಬಿಡ್ರೆ ಇದ್ರದ ಹಿಂಗೆ ಅಂತಾನು ಪ್ರಾಣ ಹೋಗೋವರೆಗೂ ಅನ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಪ್ರಾಣ ಬಿಡೋರು ಇದ್ದಾರೆ ಅದಕ್ಕೆ ಈಗ ಇವರು ಚಂದ್ ಆ ಈ ಹೆಸರಲ್ಲಿ ಇವರು ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ನಿಭಾಯಿಸಿ ಮುಂದಕ್ಕೆ ಹೋಗ್ತಕ್ಕಂತ ಒಂದು ಮನಸ್ಥಿತಿ ಇವರಲ್ಲಿ ಬಂದಿದೆ ಅಂದ್ರೆ ಒಂದು ಕಾರಣ ಹೇಳ್ತಾರದು ನಾನು ಇನ್ನು ଅଲवार ಕಾರಣಗಳಿವೆ ಆ ನಾನು ಹೇಳಿದ್ದು ಅರ್ಥ ಆಯ್ತಾ ಚಂದ್ರ ಅವರೇ ಆಯ್ತಾ ಆಯ್ತು ಗುರುಗಳೇ ಓಕೆ ಈಗ ನಿಮ್ಮ ವೃತ್ತಿ ಏನು ಫಾಲೋ ನಿಮ್ಮ ವೃತ್ತಿ ನೌಕರಿ ಅಂತ ಗುರುಗಳೇ ನೌಕರಿ ಓಕೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ಮಕ್ಕಳು ಒಬ್ಬಕ್ಕೆ ಮಗಳು ಮಗಳಾ ಸಹ ಮಗಳ ಅವಳ ನಕ್ಷತ್ರ ಏನು ಅಕ್ಕಿ ನಕ್ಷತ್ರ ಬರ್ನಿ ನಕ್ಷತ್ರ ಎಷ್ಟು ವಯಸ್ಸು

ಈಗ ನಿಮ್ಗೆ ಬೇಜಾರಾಗ್ತಾ ಆಗ್ತಾ ಇದೆಯಲ್ವಾ ಏನಿದು ನಮ್ಮ ಒಟ್ಟಾರೆ ಒಬ್ಬ ಮಗಳು ಚೆನ್ನಾಗಿರ್ಲಿ ಅಂದ್ರೆ ಹುಡುಗಿ ಯಾವ್ದು ಮನಸ್ಸು ತಗೋತಾ ಸರ್ ಮಾಡೋದು ಅಂತ ಅನಿಸ್ತಾ ಇಲ್ವಾ ರೀತಿ ಲೆಕ್ಕಾಚಾರ ಹಾಕೊಂಡು ನಿಮ್ಮ ಲೈಫ್ ಬರ್ತೀನಿ ಇವಾಗ ನಿಮ್ಮ ಮನಸ್ಸಲ್ಲಿ ಇವಳು ಹುಟ್ಟುವ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿತ್ತು ಆ ಒಂದು ಬೇಸಿಕ್ ಅಲ್ಲೇ ಭರಣಿ ನಕ್ಷತ್ರ ಬಂದಿರತಕ್ಕಂತದ್ದು ಒಂದು ಭಾಗ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಿಮ್ಮ ತಂದೆ ತಾಯಿ ಇದಾರಾ ಸುಭಾಷ್ ಚಂದ್ರ ಅವರೇ ತಂದೆ ತೀರ್ಪಾಯ ಎಲ್ಲಿದ್ದಾರೆ ಅಮ್ಮ

ನಿಮ್ಗೆ ಹೇಗೆ ಅನ್ಸತ್ತೆ ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಬಂದಿದ್ದಾರೆ ಖುಷಿಯಾಗಿದ್ದಾರೆ ಅಂತ ನೋಡಿ ಇದು ನಿಮ್ಮ ರೇವತಿ ನಕ್ಷತ್ರ ಎಲ್ಲಿದೆ ಅಂದ್ರೆ ನಿಮ್ಮ ತಾಯಿಯ ಕೂಡ ಈ ರೀತಿಯಾಗಿ ಏನೋ ಒಂದು ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡು ಬಂದಿರತಕ್ಕಂತಹದ್ದು ತಂದೆ ತಾಯಿಯ ವಂಶದ ಮೂಲನೆ ರೇವತಿ ನಕ್ಷತ್ರ ಅಂದರೆ ಆರ್ಥಿಕವಾಗಿ ಅಭಿವೃದ್ಧಿಗೋಸ್ಕರವಾಗಿ ಏನೋ ಒಂದು ಮಾಡಬೇಕು ಹಿಂಗೋ ಒಂದು ಬದುಕಬೇಕು ನಾವು ಹೀಗಿರಬೇಕು ಒಂದು ದುಡ್ಡು ಒಂದು ಗುಡ್ಡೆ ಹಾಕಬೇಕು ಈ ರೀತಿಯಾಗಿ ಎಲ್ರಿಗೂ ಗುಡ್ಡೆ ಹಾಕಬೇಕು ಅಂತ ಆಸೆ ಇರುತ್ತೆ ಆದ್ರೆ ಧರ್ಮಕ್ಕೆ ಇವರು ಸಮಯ ಅವಕಾಶ ಕೊಡದೆ ತಮ್ಮ ಬುದ್ಧಿಯನ್ನ ಬಳಸಿ ಬಂದಂತ ಕುಟುಂಬದ ರಹಸ್ಯ ರೇವತಿ ನಕ್ಷತ್ರ ತಮ್ಮ ಬುದ್ಧಿ ತಮ್ಮ ಧೈರ್ಯ ತಮ್ಮ ಮಂಡತನದಿಂದ ಹೀಗೆ ಎಳ್ಕೊಂಡು ಹೋಗ್ತಾ ಇದಾರೆ ಬರ್ತು ಮೂಲ ರಹಸ್ಯವನ್ನ ತಿಳಿಯದೇ ಇರುವ ಕಾರಣ ಭರಣಿ ನಕ್ಷತ್ರದ ಮಗು ಇಲ್ಲಿ ಎಂಟ್ರಿ ಆಯ್ತು ಇಲ್ಲ ಈ ಮಗು ಗಂಡು ಮಗುವಾಗಿ ಇವರಿಗೆ ಹುಟ್ಟಬೇಕಿತ್ತು ಇವಳಲ್ಲಿ ಗಂಡು ಮಗುವಿನ ಇರ್ತಕ್ಕಂತ ಅಭ್ಯಾಸಗಳು ಗಂಡು ಮಗುವಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪೈಕರಗಳು ಎಲ್ಲವೂ ಕೂಡ ಈ ಮಗುನಲ್ಲಿ ಇದೆ ಆದ್ರೆ ಏನ್ ಮಾಡೋದು ಹೆಣ್ಣು ಮಗು ಆಗಿದ್ದೀನಲ್ಲ ಅಂತ ಅವಳೇ ಅನ್ಕೋತಾಳೆ ಪ್ಯಾಂಟು ಟೀ ಶರ್ಟು ಹಾಕ್ತಾಳ ಜಾಸ್ತಿ ಫ್ಯಾನ್ಸಿ ಡ್ರೆಸ್ಸು ಅವಳು ಹೇಳಿಲ್ವಾ ನಿಮ್ಗೆ ಯಾವಾಗಾದ್ರೂ ನಾನು ಗಂಡಾಗಬೇಕಿತ್ತು ಎಣ್ಣಾಗ್ಬಿಟ್ಟೆ ಅಂತಿತ್ತು ಹ್ಮ್ ನೋಡಿ ಯಾಕೆ ಇಷ್ಟೊತ್ತು ನಾನು ಮಾತಾಡಿದೆ ಅಂತಂದ್ರೆ ಭರಣಿ ನಕ್ಷತ್ರದ ಮಗು ಹುಟ್ಟೋದಿಕ್ಕೆ ರೇವತಿ ನಕ್ಷತ್ರದ ಮಗು ಹುಟ್ಟೋದಿಕ್ಕೆ ಹೀಗೆ ಪ್ರತಿಯೊಂದು ನಕ್ಷತ್ರ ಹುಟ್ಟೋದಕ್ಕೆ ಕುಟುಂಬದ ಮೂಲ ರಹಸ್ಯವನ್ನ ತೋರಿಸ್ತಕ್ಕಂತಹ ಒಂದು ಅರ್ಥಗರ್ಭಿತವಾದ ವಿಚಾರಗಳು ತಿಳ್ಕೊಂಡಾಗ ಮಾತ್ರ ಹಾಗಾಗಿ ಈಗ ನೀವು ಆರೋಗ್ಯದ ವಿಷಯದಲ್ಲಿ ಕೇಳ್ತಾ ಇದ್ದೀರಾ

ಮತ್ತೆ ಮಂಡಿ ಭಾಗ ಇದು ಜೋಮಿಡಿಯತ್ತ ನೋವು ಬೆವರಿನ ಅಂಶ ಜಾಸ್ತಿ ಇದೆ ಅನ್ಸತ್ತ ನಿಮಗೆ ಜಾಸ್ತಿ ಇದೆ ಅನ್ಸತ್ತಾ ಅಂತೇನೆ ಹಾ ಇದು ನಿಮ್ಮ ರಹಸ್ಯ ರೇವತಿ ನಕ್ಷತ್ರಕ್ಕೆ ಫೌಂಡೇಶನ್ ಏನು ಅಂದ್ರೆ ಕೇಳಿಸ್ಕೊಳ್ಳಿ ದಯವಿಟ್ಟು ಸುಭಾಷ್ ಚಂದ್ರ ಅವರೇ ಸಮಯದ ಕೊನೆ ಭಾಗಕ್ಕೆ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ ರೇವತಿ ನಕ್ಷತ್ರಕ್ಕೆ ಸಡನ್ ಆಗಿ ಬೆವ್ರ ಜಾಸ್ತಿ ಬರುತ್ತೆ ತಡ್ಕೊಳಕ್ ಆಗಲ್ಲ ನೀವ್ ಏನ್ ಚಳಿ ಬರ್ತಾ ಇದ್ರು ಬೆವರ್ತಾ ಕಾರಣ ಇವರ ಕುಟುಂಬದಲ್ಲಿ ಇದ್ದಂತಹ ಸರ್ಪವಾಸ ಮಾಡತಕ್ಕಂತಹ ಜಾಗಗಳನ್ನ ಅಕ್ವೈರ್ ಮಾಡಿರೋದಾಗ್ಲಿ ಹುತ್ತಗಳನ್ನ ನಾಶ ಮಾಡಿರೋದಾಗ್ಲಿ ಸಿಕ್ ಸಿಕ್ದಂಗೆಲ್ಲ ಹೊಡೆದಾಕಿರೋದಾಗ್ಲಿ ಇದೆಲ್ಲವನ್ನೂ ನಾಶ ಮಾಡಿರ್ತಕ್ಕಂತಹ ಜಾಗ ಈ ಜಾಗವನ್ನ ಮನೆಯನ್ನ ಕಟ್ಟಿರೋದಾಗ್ಲಿ ಲ್ಯಾಂಡ್ ಅನ್ನ ಇವ್ರು ಉಪಯೋಗಿಸ್ಕೊಂಡಿರೋದಾಗ್ಲಿ ಈ ತರವೆಲ್ಲ ಮಾಡಿರ್ತಕ್ಕಂತಹ ಮತ್ತೆ ಮನೆ ಕಟ್ಟಕ್ ಮುಂಚೆ ಅವ್ರ ಮನೆ ಕಟ್ಟಕ್ ಮುಂಚೆ ಅಲ್ಲಿ ಸೈಟ್ ಅಲ್ಲಿ ಉತ್ತ ಇದ್ದು ಆ ಉತ್ತವನ್ನ ತೆಗೆದು ಅದನ್ನ ಸೈಟ್ ಮಾಡಿ ಅದನ್ನ ಇನ್ನೊಬ್ಬರಿಗೆ ಬರೇಬಾಳೆ ಮಾಡಿ ಅವ್ರ ಮನೆ ಕಟ್ಟಿ ಆ ಮನೆಯಲ್ಲಿ ಹುಟ್ಟುತ್ತೆ ಈ ಮಗು ಈಗ ನಾವು ಸೈಟ್ ತಗೊಳಕ್ ಹೋಗ್ತಿವಿ ಸೈಟ್ ಮಾಡೋದೆಲ್ಲ ಕ್ಲೀನ್ ಮಾಡಿರ್ತಾರೆ ಆಯ್ತು ಅಂತೀವಿ ಆ ಸೈಟ್ ಅಲ್ಲಿ ಏನಿತ್ತು ಆಲದ ಮರ ಇತ್ತ ಹರಳಿ ಮರ ಇತ್ತ ಉತ್ತ ಇತ್ತ ನಾವು ನೋಡ್ತಿವರು ಸೈಟ್ ಚೆನ್ನಾಗಿದೆ ಆಮೇಲೆ ಇವ್ರು ಶಾಸ್ತ್ರ ಕೇಳ್ತಾರೆ ಸ್ವಾಮಿ ಪೂರ್ವಕ ರಸ್ತೆ ಅಯ್ ಮದ್ವೆ ತಗೊಂಡ್ಬಿಡೋ ಹೆಸರು ಬರಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ನಮ್ ಬುದ್ಧಿವಂತರುಗಳು ಹೌದು ಅಲ್ವಾ ಇದನ್ನು ವಾಸ್ತು ಅಂತ ಹೆಸರು ಕೊಟ್ಟು ಜನಗಳನ್ನ ಆಳ್ ಮಾಡಕ್ಕೆ ಇದೊಂದು ಹೆಸರು ಶುರುವಾಗ್ಬಿಟ್ಟಿದೆ ವಾಸ್ತು ವಾಸ್ತು ಅಂತ ಅದು ಹೇಳಕ್ ನಾಚಿಕೆ ಆಗತ್ತೆ ಹೇಳಲೇಬಾರ್ದ ಹೆಸರನ್ನ ಯಾಕೆ ಅಂದ್ರೆ ಅದ್ರ ಸತ್ಯನೇ ಗೊತ್ತಿಲ್ಲ ಈ ವಾಸ್ತು ಅಂತ ಒಂದು ಪ್ರಶ್ನೆ ಕೇಳ್ತೀನಿ ನಾನು ವಾಸ್ತುವಿನ ಮೂಲಾರ್ಥ ಹೇಳ್ಬಿಟ್ಟು ಅದ್ರ ಹೇಳಿ ಇಲ್ಲ ಹೇಳಕ್ ಹೋಗ್ಬೇಡಿ ಸಿಕ್ಕಾಕೋತೀರಾ ಯಾವುದೇ ವಿಷಯ ಹೇಳಿ ನೀವು ಸತ್ಯ ತಿಳ್ಕೊಂಡಿ ಇಷ್ಟು ನಾನು ಇಷ್ಟೊತ್ತು ಮಾತಾಡಿದ ಲೆಕ್ಕಾಚಾರಕ್ಕೆ ನೀವು ಏನ್ ಹೇಳ್ತೀರಾ ಇದರ ಅಕ್ಕಪಕ್ಕ ನಾನು ಇದೀನಿ ನಮ್ ಕುಟುಂಬ ಇದೆ ಅಂತ ಅನ್ಸತ್ತಾ ಸುಭಾಷ್ ಚಂದ್ರ ಅವರೇ ಹೌದು ಈಗ ಗೊತ್ತಾಯ್ತಲ್ಲ ನಿಮ್ಮ ಕುಟುಂಬದ ಮೂಲಾರ್ಥ ನಿಮ್ಮ ನಕ್ಷತ್ರ ತೋರ್ಸತ್ತೆ ಅಂತ ಒಪ್ಕೋಬೋದಲ್ಲ ಈಗ ಇದಕ್ಕೆ ನೀವು ರಿಪೇರಿ ಮಾಡ್ಬೇಕಾ ಬೇಡವಾ ರಿಪೇರಿ ಮಾಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಒಂದು ಧೈರ್ಯವಾಗಿ ಇದ್ದೀರಾ ಅಂತ ಒಂದು ಮಾತು ಹೇಳ್ತೀನಿ ನಿಮ್ಮ ಮಗಳ ವಿಷಯದಲ್ಲಿ ಮದುವೆ ಅಂತಕ್ಕಂಥ ವಿಚಾರದಲ್ಲಿ ತುಂಬಾ ದಾರಿ ತಪ್ಪುವ ಸಾಧ್ಯತೆಗಳು ಮನಸ್ಸಿಗೆ ಬೇಜಾರಾಗುವಂತ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಆಗತ್ತೆ ಅಂದ್ರೆ ಅಕಸ್ಮಾತ್ ಆಗಿ ಇವತ್ತಿನ ಜ ಕಾಲದಲ್ಲಿ ಬೇಕಾದಷ್ಟು ಚಿತ್ರ ನಡೀತಾ ಇರತ್ತೆ ಏನು ತಂದೆ ತಾಯಿಗೆ ವಿರುದ್ಧವಾದ ಮದುವೆಗಳನ್ನ ಮಾಡ್ಕೊಳ್ತಕ್ಕಂಥ ಮಕ್ಕಳು ಎಲ್ಲಿ ದೊಡ್ಡ ವಿಚಾರ ಏನಲ್ಲ ಇವತ್ತು ಇದರಲ್ಲಿ ಸ್ವಲ್ಪ ಹತ್ತತ್ರ ಆಗುವ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜೋಪಾನ ಎಚ್ಚರಿಕೆ ತಿಳ್ಕೊಳ್ಳಿ ಮಗುವಿದು ತಪ್ಪಲ್ಲ ನಿಮ್ಮ ಮಗಳು ಇದಕ್ಕೆ ಕಾರಣಲಲ್ಲ ಅದಕ್ಕೆ ಕಾರಣ ಆಗಿರುತ್ತಿಲ್ಲ ನೀವು ತಂದೆ ತಾಯಿಗಳು ಕಾರಣ ಮಗು ಹುಟ್ಟಿದ ತಕ್ಷಣ ನಕ್ಷತ್ರದಲ್ಲಿ ನಾವು ಮಕ್ಕಳನ್ನ ಕಂಡದಿದ್ರೆ ಆ ಮಗುವನ್ನ ಹೇಗೆ ಬೆಳೆಸಬೇಕು ಆ ಮಗುವನ್ನು ಎಷ್ಟು ವರ್ಷಕ್ಕೆ ಮದುವೆ ಮಾಡಬೇಕು ಆ ಮಗು ಏನ್ ವೃದ್ಧಿ ಮಾಡಿದ್ರೆ ಆ ಮಗುವನ್ನು ಸರಿಪಡಿಸ್ಬೋದು ಈ ಸತ್ಯ ನಿಮಗ್ ಗೊತ್ತಾಗೋದಿದ್ದರೆ ಅದಿಲ್ವಲ್ಲ ಅದರ ಬಗ್ಗೆ ಚಿಂತೆ ಯಾಕೆ ಇದನ್ನ ನೀವು ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಜಾರ್ ಮಾಡ್ಕೋಬೇಡಿ ಹೆದರ್ಕೋಬೇಡಿ ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಗುರುಗಳೇನು ಮನುಷ್ಯನ ನಿಜವಾದ ಪುಣ್ಯಕ್ಷೇತ್ರ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಮಾತು ಈಗ ಈ ಹೇಳಿದ ತಕ್ಷಣ ಇದೇನ್ ಪುಣ್ಯಕ್ಷೇತ್ರ ಎಂಗೆ ಅದು ಅಂತ ಅನ್ಸತ್ತೆ ಅಲ್ವಾ ಇದಕ್ಕೆ ಮೂಲ ಒಂದು ವಿಚಾರವನ್ನ ಹೇಳ್ಬೇಕಾಗತ್ತೆ ನಾಮಕರಣ ಏನು ಮಗುವಿಗೆ ನಾಮಕರಣ ಮಗುವಿಗೆ ನಾಮಕರಣ ಕೆಲವರು ಹೇಳ್ತಾರೆ ಬುದ್ಧಿವಂತರು ಕೆಲವರು ಈಗ ಕೆಲವರು ಫಾರಿನಲ್ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಇವರೆಲ್ಲ ನಾಮಕರಣ ಮಾಡ್ತಾರ ಶಾಸ್ತ್ರ ಕೇಳ್ತಾರ ಅಲ್ಲ ಮಾತಾಡ್ ಮಾತಾಡ್ತರಲ್ಲ ಮಾತಾಡ್ತಾರ ಇವ್ರು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ ಅವರಲ್ಲೂ ಸಾಕಷ್ಟು ತಿಳ್ಕೊಂಡಿರೋರು ಇದಾರೆ ಮಾಡೋರು ಇದಾರೆ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ ಅವರೆಲ್ಲ ಏನು ಇಲ್ಲ ಕೇಳೋದೇ ಅಲ್ಲಪ್ಪ ಅವ್ರು ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಲ್ಲ ಮದುವೆಗಳು ಜಾಸ್ತಿ ಆಗ್ತಾ ಇರೋದು ಯಾರಲ್ಲಿ ಅಂತ ಸ್ವಲ್ಪ ಇದನ್ನ ಹೇಳೋ ತಿಳ್ಕೊಬೇಕು ಏನು ಒಂದು ಎರಡು ಮೂರು ನಾಲ್ಕು ಐದು ಕಂಡಂಗಷ್ಟು ಕಾಣಜೆ ಇದ್ದಂಗಷ್ಟು ಮದ್ವೆಗಳು ಇಷ್ಟಮ್ಮ ಏನ್ ಎಲ್ಲರ ಎದುರುಗಡೆ ಮದುವೆ ಮಾಡ್ಕೋಬೇಕಾ ಅಲ್ವಾ ಈ ರೀತಿ ಗೌಪ್ಯವಾದ ಮದುವೆಗಳು ಎಷ್ಟಾಗತ್ತೆ ಅಂದ್ರೆ ನೀವು ಯಾರಲ್ಲಿ ಏನಿಲ್ಲ ಅಂತೀರೋ ಅಲ್ಲೇ ಗೌಪ್ಯವಾದ ಮದುವೆಗಳು ನಡೆಯೋದು ಅದೇ ಉತ್ತರ ಅದನ್ನೇ ಈಗ ಪಾಪ ಅದೇನೋ ಕೋರ್ಟ್ ಮೂಲಕವಾಗಿ ತಂದು ಸದ್ಯಕ್ಕೆ ಯಾರಿಗೂ ದಡಕ್ ಅಂತ ಹೇಳಂಗಿಲ್ಲ ಎಂಟಿ ಹತ್ರನೇ ಗಂಡ ಇರಬೇಕು ಅಂತ ಒಂದು ಚೂರು ಈಗ ತುಣುಕ್ ಶುರುವಾಗಿದೆ ಹೌದು ಎಷ್ಟು ವರ್ಷಗಳಿಂದ ಇಲ್ವೇ ಇಲ್ಲ ಯಾಕೆಂದ್ರೆ ವಿಚಾರಗಳು ಜಾತಿ ಧರ್ಮದ ಮೇಲೆ ಇಲ್ಲ ಧರ್ಮ ಇರೋದು ಎಲ್ಲರಿಗೂ ಒಂದೇ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಮಣ್ಣು ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಬೆಳೆ ಬೆಳತಕ್ಕಂಥ ಮಳೆ ಹರಿತಕ್ಕಂಥ ನೀರು ವಾಸ ಮಾಡ್ತಕ್ಕಂಥ ಭೂಮಿ ಇದಿಷ್ಟು ಎಲ್ಲರಿಗೂ ಒಂದೇ ವಿನಃ ಜಾತಿಯನ್ನು ನೋಡಿ ಮನೆಯನ್ನ ಕಟ್ಟಲಿಕ್ಕಾಗಲ್ಲ ಜಾತಿಯನ್ನ ನೋಡಿ ನೀರು ಹರಿಯಕ್ಕಾಗಲ್ಲ ಜಾತಿಯನ್ನ ನೋಡಿ ನಾವು ಅನ್ನ ತಿನ್ನಕ್ಕಾಗಲ್ಲ ಹಾಗಿದ್ರೂ ನೀವು ಇಟ್ಕೊಂಡಿದ್ದೀವಿ ಅಂದರೆ ಅದು ನಿಮಗೆ ಸೇರಿದ್ದು ಇದನ್ನು ನಾನು ಹೇಳಿದ ತಕ್ಷಣ ಎಲ್ಲರೂ ಪರಿವರ್ತನೆ ಆಗಲ್ಲ ಜಾತಿ ಧರ್ಮ ಅಂತಕ್ಕಂಥ ವಿಚಾರದಲ್ಲ ಇವತ್ತು ಎಲ್ಲಾ ರೀತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಆದ್ರೋಬೇಕು ಅನುಸರಿಸಬೇಕು ಅದರಲ್ಲಿ ಆದಷ್ಟು ಮಟ್ಟಕ್ಕೂ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ವಿಚಾರಕ್ಕೆ ಬಂದ್ಬಿಡೋಣ ಇಷ್ಟಪಡ್ತೀನಿ ವಿಚಾರಕ್ಕೆ ಬಂದ್ಬಿಡೋಣ ಏನು ವಿಷಯ ಅಂದರೆ ಪುಣ್ಯಕ್ಷೇತ್ರ ಇದು ಹೇಳ್ಬಿಡ್ಲಾ ಮನುಷ್ಯನ ಮಗುವಿನ ಪುಣ್ಯಕ್ಷೇತ್ರ ತಾಯಿಯ ಗರ್ಭ ಒಪ್ಕೋಬೋದಾ ಈ ತಾಯಿಯ ಗರ್ಭಕ್ಕೆ ನಾವು ಸ್ವಲ್ಪ ಸಂಕಲ್ಪವನ್ನ ಮಾಡ್ಕೋಬೇಕು ಅದಕ್ಕೆ ನಾಮಕರಣ ಮಾಡೋದು ತಾಯಿ ಗರ್ಭಕ್ಕೂ ನಾಮಕರಣಕ್ಕೂ ಸಂಬಂಧ ಏನು ಅಂತ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ನಮ್ಮನೆ ಸತ್ತಿರ್ತಾರಲ್ಲ ಮೂರ್ ತಲೆಮಾರು ಅವ್ರಿಗೋಸ್ಕರ ನಾಮಕರಣ ಮಾಡ್ಬೇಕು ಅವರ ಋಣ ತೀರಿಸೋದಕ್ಕೆ ನಾಮಕರಣ ಮಾಡಬೇಕು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಮಗು ನಾಮಕರಣವನ್ನ ಮಾಡಬೇಕು ತಾಯಿ ಆ ಮಗುವನ್ನ ಪಡೆದದ್ದಕ್ಕೆ ಆ ತಾಯಿ ತಂದೆ ಕುತ್ಕೊಂಡು ಆ ನಾಮಕರಣವನ್ನ ಮಾಡಬೇಕು ಇದೇ ಮೂಲ ರಹಸ್ಯ ಜನ್ಮ ಕ್ಷೇತ್ರ ಕುಟುಂಬದ ಕ್ಷೇತ್ರ ಒಪ್ಕೋಬೋದಾ ಹಾಗಿರ್ಬೇಕಾರೆ ಮೂಲಮಾರನವರ್ಗುನು ನಾಮಕರಣಕ್ಕೂ ಸಂಬಂಧ ಏನು ಅನ್ನೋ ಪ್ರಶ್ನೆ ಆದ್ರೆ ಹೇಳಕ್ಕೆ ಸಮಯ ತುಂಬಾ ಕಡಿಮೆ ಇದೆ ಹೇಳೋದೇ ವಿಚಾರ ಆದ್ರೆ ಕೇಳುವುದಕ್ಕೆ ಸ್ವಲ್ಪ ಕಾಯ್ಬೇಕಾಗತ್ತೆ ಆದ್ರೂ ಸ್ವಲ್ಪ ಹೇಳಿ ಅಲ್ವಾ ಹಾಗಾಗಿ ತಾಯಿಯ ಗರ್ಭಕ್ಕೆ ಇರ್ತಕ್ಕಂತಹ ಪವಿತ್ರವಾದ ಕ್ಷೇತ್ರ ಅಂತ ನಾವು ಒಪ್ಕೊಂಡಾಗ ನಮ್ಗದ ಸತ್ಯ ಗೊತ್ತಾಗತ್ತೆ ನಾವು ಅದನ್ನ ಪವಿತ್ರವಾದ ಕ್ಷೇತ್ರ ಅಂತ ನಾವು ಒಪ್ಕೊಳಕ್ ರೆಡಿನೇ ಇಲ್ಲ ಯಾಕೆ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಮದುವೆ ಆಗಬೇಕು ಮಗು ಆಗ್ಬೇಕು ಮಗು ಆಯ್ತಪ್ಪ ಅದೇನದು ಅಲ್ವಾ ಸ್ಪೆಷಲ್ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಹೋದ್ರೆ ತಾಯಿ ಅಂದ್ರೆ ಮಗುವಿನ ತಾಯಿ ತಂದೆ ಮದುವೆಯ ದಿನ ಅವ್ರ ಏನಾಗಿರ್ತಾರೆ ಅಂತ ಹೇಳ್ಬೋದಮ್ಮ ಮದುವೆ ದಿನ ಹೆಣ್ಣು ಗಂಡಿಗೆ ಏನ್ ಹೇಳ್ತಾರೆ ಮದುವೆಯ ದಿನ ಹೆಣ್ಣು ಗಂಡಿಗೆ ಏನ್ ಹೇಳ್ಬೋದು ಹೆಣ್ಣಿಗೆ ಏನ್ ಹೇಳ್ಬಹುದು ಗಂಡಿಗೆ ಏನ್ ಹೇಳ್ಬಹುದು ಅಷ್ಟೇನಾ ಅಷ್ಟೇ ಯಾಕೆ ಅಂದ್ರೆ ಓದಿರೋರ್ ಕಥೆ ಏನ್ ಗೊತ್ತಾಗಲ್ಲ ಅದನ್ನ ಹೆಣ್ಣಿಗೆ ಅರ್ಧಾಂಗಿ ಅಂತಾರೆ ಗಂಡಿಗೆ ಹೇಳೋದು ಹೆಣ್ಣಿಗೆ ಅರ್ಧಾಂಗಿ ಗಂಡಿಗೆ ಹೇಳೋದು ಹೇಳಕ್ಕಾಗಲ್ಲ ಅಂತ ಆತರ ವರ್ಡಲ್ಲೇ ಬರ್ಬೇಕಲ್ವಾ ಅರ್ಧಾಂಗಿ ಅರ್ಧಾಂಗ ಇದೆರಡು ಸೇರಿ ಪೂರ್ಣಾಂಗ ಅರ್ಧಾಂಗಿ ಅರ್ಧಾಂಗ ಅರ್ಧಾಂಗಿ ಅರ್ಧಾಂಗ ಎರಡು ಸೇರಿ ಪೂರ್ಣಾಂಗ ಅಯ್ಯೋ ಇವೆಲ್ಲ ಏನೇನೋ ಮಾತು ಇದೆಲ್ಲ ಹೆಂಗೆ ಕತೆ ಅನ್ಸುತ್ತಲ್ವಾ ನಿಜಕ್ಕೂ ಅನ್ಸತ್ತೆ ಗುರುಗಳೇ ಹೇಳ್ತೀವಿ ಅರ್ಧಾಂಗಿ ಅಂತ ಎಲ್ಲಿ ಮತ್ತೆ ಅಲ್ವಾ ಈ ಅರ್ಧಾಂಗಿ ಅರ್ಧಾಂಗ ಸೇರಿದಾಗ್ಲೆ ಪೂರ್ಣಾಂಗ ಈ ಪೂರ್ಣಾಂಗ ಆದಾಗ್ಲೆ ಸಂಯೋಗ ಸಂಯೋಗ ಆದಾಗ್ಲೆ ಮಗು ಬರೋದು ಒಕ್ಕೋಬೋದಾ ಈಗ ಇಷ್ಟಕ್ಕೆಲ್ಲಾ ಆಟಕ್ಕೆಲ್ಲ ಇಷ್ಟಕ್ಕೆಲ್ಲ ನಮ್ಮ ಮನರಂಜನೆನೋ ಇನ್ನೊಂದು ಇನ್ನೊಂದು ಆಮೇಲೆ ಮದುವೆ ದಿನ ವಿಷಯ ಮರ್ತ ಹೋಗ್ಬಿಡ್ತದೆ ಹೆಣ್ಣು ಗಂಡಿಗೆ ನೀನು ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಟಮ್ಮ ನಮ್ ದೇಶದಲ್ಲಿ ಈ ಮಟ್ಟಕ್ಕೂ ಮಕ್ಕಳಿದಾರಾ ಅಂತ ನನಗೆ ನಿಜಕ್ಕೂ ಯೋಚನೆ ಮಾಡ್ತಾ ಇದ್ದೀನಿ ನಾನು ವಧುವರರು ಲ ಏನಾಗಿರ್ತಾರೆ ಮದುವೆಯ ದಿನ ಹೆಣ್ಣು ಗಂಡು ಏನಾಗಿರ್ತಾರೆ ಪ್ರಶ್ನೆ ಅದಕ್ಕ ಉತ್ತರ ಹೇಳ್ಬೇಕು ಇಲ್ಲ ಅದೇ ವಧುವರರು ಅಂತನಾ ಅಯ್ಯ ಏನಪ್ಪಾ ಹೇಳಿ ಇದು ವಿಚಾರ ಇಷ್ಟೇ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಾಗಿಯೂ ಸಾಕ್ಷಾತ್ ಮಹಾಲಕ್ಷ್ಮಿ ನಾರಾಯಣ ಸ್ವರೂಪವಾಗಿಯೂ ಆ ಮದುವೆ ದಿನ ಇರ್ತಕ್ಕಂತಹ ದಂಪತಿಗಳಾಗಿರ್ತಾರೆ ಆ ಮದುವೆಯಲ್ಲಿ ಇರ್ತಕ್ಕಂತ ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಅಂತ ಹೇಳದೆ ಆದ್ರೆ ನಾವು ಶೂ ಚಪ್ಪಲ್ ಹಾಕೊಂಡು ಅಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ತಿವಿ ಅಂತ ದೊಡ್ಡ ಬುದ್ಧಿವಂತರು ನಾವು ಹೇಳೋದು ಮಾತ್ರ ಚಂದ ವಧುವರರಿಗೆ ಆಶೀರ್ವದಿಸಬೇಕಾಗಿ ಈ ಪತ್ರದ ಮೂಲಕ ಅಯ್ಯೋ ಭಗವಂತ ಆ ಪ್ರಿಂಟಿಂಗ್ ಹಾಕೋರ್ಗಾಗ್ಲಿ ಮದುವೆಗೆ ಬರೋರ್ಗಾಗ್ಲಿ ಎಷ್ಟು ಅಧ್ವಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾಕೆಂದ್ರೆ ಮದುವೆ ಮಂಟಪಕ್ಕೆ ಶೂ ಹಾಕೊಂಡ್ ಹೋಗ್ಲೇಬೇಕು ಬಿಟ್ರೆ ಅಲ್ಲಿ ಒಟ್ಟೋಗ ಹೋದ್ರೆ ಪುರೋಹಿತರ ಕಲ್ಲಿ ಈ ಮಾತು ಕೇಳ್ಬೇಕು ಈಗ ಎಷ್ಟು ಜನ ನನಗ್ ಬೈತಾದ್ರೆ ಗೊತ್ತಿಲ್ಲ ಇವ್ರಿಗೆ ಏನ್ರಿ ಗೊತ್ತು ಐದ್ ಸಾವಿರ ಶೂ ತಗೋಬೇಕು ಬಿಟ್ಬಿಟ್ ನೋಡೋರ್ ಕಥೆ ಏನು ಐದ್ ಸಾವಿರ ಶೂ ಮುಖ್ಯ ಅಂದ ಮೇಲೆ ಹೆಣ್ಣು ಆಶೀರ್ವಾದ ಯಾಕೆ ಮಾಡ್ಬೇಕು ಅಲ್ವಾ ಅದಕ್ಕೂ ಸ್ವಲ್ಪ ದಿನ ಅಂದ್ರೆ ಈಗ ಅದಕ್ಕೆ ಹೇಳ್ತಾರಲ್ಲ ಮುಂದ್ಗಡೆ ತಲೆ ಮೇಲೆ ಇವ್ರು ಹಾಕೋದು ಅಲ್ಲಿ ಹೋಗೋದೇ ಇಲ್ಲ ಅವ್ರು ಅವ್ರ ಮುಂದೆ ಆಗ್ತಾರೆ ಅವ್ರ ಅವ್ರ ಮುಂದೆ ಆಗ್ತಾರೆ ಯಾರು ತಲೆ ಮೇಲೆ ಅಕ್ಷತೆ ಬೆಳೆ ಅದ್ರ ಕಥಾಡ್ತಾರೆ ಹೆಣ್ಣು ಗಂಡಿಗಿಲ್ಲ ಹೌದು ಆ ಅಕ್ಷತೆ ಇಡೀ ಚೌಟ್ರಿ ತುಂಬಾ ಹರಡಿರುತ್ತೆ ಅದನ್ನ ಮತ್ತೆ ಕಾಲಲ್ಲಿ ತುಳ್ಕೊಂಡು ಹೋಗ್ತಿವಿ ನಾವು ಎಲ್ಲಿಗೆ ಊಟಕ್ಕೆ ಅಲ್ಲಿ ಹೋಗಿ ಅನ್ನ ಕೆಳಕ್ತಿವಿ ಅಲ್ಲೂ ಅನ್ನ ತುಳಿತೀವಿ ಬಡಿಸೋರು ಬೆಳೆಸ್ಬಹುದು ಊಟ ಮಾಡೋರು ಬೆಳಸ್ಬಹುದು ಅಂದ ಮೇಲೆ ಬಂದು ನೀವು ಎಲ್ಲರಿಗೂ ಆಶೀರ್ವಾದ ಮಾಡಿ ಊಟವನ್ನ ಸವಿದು ಹೋಗಿ ಅಂತ ಹೇಳೋ ನಾವು ಅದನ್ನೇ ತುಳಿತಾ ಇದ್ದೀವಿ ಅಂದ್ರೆ ಆ ದಿನ ಮದುವೆ ಅಂತಕ್ಕಂಥದ್ದನ್ನ ಎಷ್ಟು ವೈಭವೀಕರಣವಾಗಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದ್ರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂತಹ ಸಂಸ್ಕಾರಗಳಲ್ಲಿ ಅತಿ ಮುಖ್ಯವಾದ ಶ್ರೇಷ್ಠವಾದ ಸಂಸ್ಕಾರ ಅಂದ್ರೆ ಮದುವೆ ಆ ಮದುವೆಗೆ ನಾವು ಅರ್ಥವಿಲ್ಲದ ಮದುವೆ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನು ಹುಟ್ಟೋ ಮಗುಗೆ ಎಲ್ಲಿ ಅರ್ಥ ಕೊಡ್ತಾ ಇದೀವಿ ನಾವು ಇನ್ನು ಕಾರ್ಯಕ್ರಮದ ಕೊನೆಯ ಹಂತ ಅದಕ್ಕೋಸ್ಕರವಾಗಿ ನಾಮಕರಣಕ್ಕೂ ಹಿರಿಯರಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಬೇಕಾದ್ರೆ ಸೋಮವಾರದವರೆಗೂ ಕಾಯಿಲೆ ಬೇಕಾಗತ್ತೆ ಯಾಕೆ ಅಂದ್ರೆ ನಾಮಕರಣದಲ್ಲಿರುವಂತಹ ರಹಸ್ಯ ಏನಪ್ಪಾ ಅಂದ್ರೆ ಒಬ್ರು ದೇವರ ಹೆಸರಿಡೋದು ಇನ್ನೊಬ್ರು ಹಿರಿಯ ಕ್ರಸರಿಡು ಇನ್ನೊಬ್ರು ಬುಕ್ ನೋಡಿಡೋದು ಈ ಮೂರರಲ್ಲಿ ಯಾವ ಸತ್ಯ ಈ ಮೂರರಲ್ಲಿ ಇರುವಂತಹ ಸತ್ಯದಲ್ಲಿ ಅರ್ಥ ಏನು ಈ ಮೂರು ರೀತಿಯಲ್ಲಿ ಹೆಸರಿಡ್ತಕ್ಕಂತ ವಿಚಾರದಲ್ಲಿ ನಾವು ತಿಳ್ಕೊಬೇಕಾಗಿತ್ತು ಏನು ಈಗ ತಿಳ್ಕೊಬೇಕಾಗಿರುವುದೇನು ಈ ವಿಷಯವನ್ನ ಸೋಮವಾರದವರೆಗೂ ಇರಿ ಅಂತ ಹೇಳ್ತಾ ಬೇಜಾರು ಮಾಡ್ಕೊಳ್ಳದೆ ಖುಷಿ ಖುಷಿಯಾಗಿ ವಿಚಾರಗಳನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಮತ್ತೆ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳು ಯಾರಿಗೆ ಮನಸ್ಸಿಗೆ ನೋವುಂಟು ಮಾಡತಕ್ಕಂಥ ವಿಚಾರಗಳು ಯಾವ ಕಾರಣಕ್ಕೂ ಇರಕ್ಕೆ ಸಾಧ್ಯ ಇರೋಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ವಿಚಾರಕ್ಕೆ ಬರೋಣ ವಿಚಾರ ಮಾತಾಡೋಣ ಜನಗಳಿಗೆ ಸಾಕಷ್ಟು ವಿಚಾರಗಳನ್ನ ಹಂಚೋಣ ಅಂತಕ್ಕಂಥ ವಿಚಾರನೆ ಹೆಲ್ತ್ ಗುರು ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳೇ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರೆ ಗುರುಗಳೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ನೇರ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ